ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ನಿರ್ಮಾಣ ಆಗಬೇಕು ಅಂಥೇಳಿ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮಕ್ಕಳಿಗಾಗಿ ಆನ್ಲೈನ್ ಬಾಲಸಂಸ್ಕಾರ ವರ್ಗವನ್ನು ಪ್ರಾರಂಭಿಸಲಾಯಿತು. ಈ ಬಾಲಸಂಸ್ಕಾರ ವರ್ಗಕ್ಕೆ ತಮ್ಮೆಲ್ಲರನ್ನು ಜೋಡಿಸಿಕೊಳ್ಳಲು ಇದೊಂದು ಮಾಧ್ಯಮವಾಯಿತು. ಈಗ ನಾವು ಇಂದಿನ ಬಾಲಸಂಸ್ಕಾರ ವರ್ಗವನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ. ಸನಾತನ ಸಂಸ್ಥೆಯ ಪ್ರೇರಣಾ ಸ್ಥಾನ ಪರಂ ಪೂಜ್ಯ ಭಕ್ತರಾಜ್ ಮಹಾರಾಜ್. ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಆಟವಳ್ಳಿಯವರ ಚರಣಗಳಲ್ಲಿ ವಂದಿಸಿ ಇಂದಿನ ಬಾಲಸಂಸ್ಕಾರ ವರ್ಗವನ್ನು ಪ್ರಾರಂಭಿಸೋಣ. ಮೊದಲಿಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಲಿಕ್ಕೆ ಮುಂಚೆ ನಾವು ಹೇಗೆ ಮಾಡಬೇಕು? ನಾವೆಲ್ಲರೂ ಎರಡೂ ಕೈಗಳನ್ನು ಜೋಡಿಸಬೇಕಲ್ಲ. ಎಲ್ಲರೂ ಜೋಡಿಸಿದಿರಲ್ಲ. ಎಲ್ಲರೂ ಕಣ್ಣನ್ನು ಮುಚ್ಚೋಣ. ನಮ್ಮ ಎದುರುಗಡೆ ಸಾಕ್ಷಾತ್ ಶ್ರೀ ಗಣೇಶ ಕುಳಿತಿದ್ದಾರೆ. ಹೀಗೆ ಭಾವ ಇಟ್ಕೊಳ್ಳೋಣ. ಹೇ ಶ್ರೀ ಗಣೇಶ, ನಿಮ್ಮ ಕೃಪೆಯಿಂದಲೇ ಇಂದು ನಮಗೆ ಈ ಬಾಲಸಂಸ್ಕಾರ ವರ್ಗದಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿತ್ತು. ಈ ಬಾಲಸಂಸ್ಕಾರ ವರ್ಗದ ಮಾಧ್ಯಮದಿಂದ ನಮ್ಮಲ್ಲಿ ಉತ್ತಮ ಸಂಸ್ಕಾರಗಳು ನಿರ್ಮಾಣವಾಗಲಿ. ಇಲ್ಲಿ ಹೇಳುವ ಪ್ರತಿಯೊಂದು ವಿಚಾರವು ನಮಗೆ ಕೃತ್ಯ ಸ್ವರೂಪದಲ್ಲಿ ತರುವಂತಾಗಲಿ. ಇದೇ ತಮ್ಮ ಕೋಮಲ ಚರಣಗಳಲ್ಲಿ ಸಂಪೂರ್ಣ ಶರಣಾಗಿ ಪ್ರಾರ್ಥನೆ. ಈಗ ನಾವೆಲ್ಲರೂ ಒಟ್ಟಾಗಿ ಶ್ಲೋಕವನ್ನು ಹೇಳೋಣ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಅಂದರೆ ಯಾರು ತಪ್ಪನ್ನು ಮಾಡ್ತಾನೋ ಅಂಥ ದುರ್ಜನರನ್ನು ಶಿಕ್ಷೆ ಕೊಡುವಂತಹ ಸರ್ವಶಕ್ತಿಮಾನ್. ಯಾವುದೇ ಕಾರ್ಯಗಳಲ್ಲಿ ವಿಘ್ನಗಳು ಬಂದರೆ ಅದನ್ನು ದೂರ ಮಾಡುವಂತಹ ಕೋಟಿ ಸೂರ್ಯರ ಪ್ರಭೆಯ ಶಕ್ತಿಯುಳ್ಳಂತಹ ಶ್ರೀ ಗಣೇಶನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಬಾಲಸಂಸ್ಕಾರ ವರ್ಗವನ್ನು ಪ್ರಾರಂಭ ಮಾಡಿದ್ವಿ. ಮಕ್ಕಳೇ, ಕಳೆದ ವಾರದ ಬಾಲಸಂಸ್ಕಾರ ವರ್ಗದಲ್ಲಿ ನಾವು ಏನೇನು ತಿಳಿದುಕೊಂಡಿದ್ವಿ? ವೀರಮತಿಯ ದೇಶಪ್ರೇಮದ ಕಥೆಯನ್ನು ತಿಳ್ಕೊಂಡ್ವಿ. ನಿಮಗೇನು ಕಲಿಕೆ ಸಿಕ್ತ ಅದರಲ್ಲಿ? ನಾವು ಕೂಡ ಹಾಗೆ ನಮ್ಮಲ್ಲಿ ದೇಶಭಕ್ತಿಯನ್ನು ನಿರ್ಮಾಣ ಮಾಡಿಕೊಳ್ಬೇಕು. ದೇಶದ್ರೋಹದ ಕೃತ್ಯ ಯಾರಾದರೂ ಮಾಡಿದರೆ ನಾವು ಅದನ್ನು ಖಂಡಿಸಬೇಕು ಅಲ್ವಾ? ಅದನ್ನು ಕಲ್ತ್ವಿ. ಆಮೇಲೆ ಏನು ಕಲ್ತ್ವಿ ಹೇಳಿ? ನಾವು ಯಾರ ಸಹವಾಸ ಮಾಡಿದ್ರೂ ನಾವು ಒಳ್ಳೆಯವರ ಸಹವಾಸನೇ ಮಾಡಬೇಕು. ಕೆಟ್ಟವರ ಸಹವಾಸ ಮಾಡಿದರೆ ನಮಗೇನಾಗ್ತದೆ, ಒಳ್ಳೆಯವರ ಸಹವಾಸ ಮಾಡಿದರೆ ಏನಾಗ್ತದೆ, ಅದನ್ನು ಕಲ್ತ್ವಿ ಅಲ್ವಾ? ಅದಕ್ಕೆ ಒಬ್ಬ ಹಣ್ಣಿನ ವ್ಯಾಪಾರಿಯ ಉದಾಹರಣೆ ನೋಡಿದ್ವಿ. ಎರಡು ಗಿಳಿಮರಿಗಳ ಕಥೆಯನ್ನು ನೋಡಿದ್ವಿ. ಸರಿ ಅಲ್ವಾ? ಇದನ್ನು ಎಲ್ಲರಿಗೂ ಕಲಿಯಲಿಕ್ಕೆ ಸಿಕ್ಕಿತ್ತಲ್ವಾ? ಇದರಲ್ಲಿ ಏನು ಮಾಡಿದ್ವಿ ನಾವು? ನಮ್ಮಲ್ಲಿ ಕೂಡ ಏನೇನು ಕೆಟ್ಟ ಗುಣ ಇದೆ ಅದೆಲ್ಲ ಪಟ್ಟಿ ಮಾಡಲಿಕ್ಕೆ ಹೇಳಿದ್ವಿ. ಎಷ್ಟು ಜನ ಮಾಡಿದ್ರಿ? ಎಷ್ಟು ಜನರಿಗೆ ಸಿಕ್ಕಿತ್ತು ನಮ್ಮಲ್ಲಿರುವ ಕೆಟ್ಟ ಗುಣಗಳೆಲ್ಲ? ನಮ್ಮಲ್ಲಿ ನಿಜವಾಗಲೂ ಕೆಟ್ಟ ಗುಣ ಕಮ್ಮಿ ಇರ್ಬೋದಲ್ವಾ? ನಾವೀಗ ತುಂಬ ವಾರದಿಂದ ಬಾಲಸಂಸ್ಕಾರ ವರ್ಗಕ್ಕೆ ಬರ್ತಾ ಇದ್ದೇವೆ. ಈಗ ಒಳ್ಳೆಯ ಸಂಸ್ಕಾರ ನಿರ್ಮಾಣ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸರಿ ಅಲ್ವಾ? ನಮ್ಮಲ್ಲಿಗ ತುಂಬ ಬದಲಾವಣೆ ಆಗ್ತಾ ಇರ್ಬೋದು. ಆದರೂ ಕೂಡ ಎಲ್ಲಾದರೂ ನಮ್ಮಲ್ಲಿ ಕೆಟ್ಟ ಗುಣ ಇದೆ ಅದನ್ನು ಪಟ್ಟಿ ಮಾಡುವ, ಅದನ್ನು ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಆಮೇಲೆ ಭೋಜನವನ್ನು ಮಾಡಬೇಕಿದ್ರೆ ಆದರ್ಶ ಪದ್ಧತಿ ಹೇಗಿರ್ತದೆ, ಹೀಗೆ ಧರ್ಮಾಚರಣೆಯ ಕೃತಿಯನ್ನು ಕಲ್ತಿದ್ವಿ. ಸರಿ ಅಲ್ಲ? ಆಮೇಲೆ ಎಷ್ಟು ಜನ ಕೃತಿ ಮಾಡಿದ್ರಿ? ಮಹಾಪ್ರಸಾದ ಅಂದರೆ ಸಾಕ್ಷಾತ್ ದೇವಿಯ ಪೂಜೆ, ಹೀಗೆ ನಾವು ಪ್ರಯತ್ನ ಮಾಡಿದ್ವಿ. ಆಮೇಲೆ ಪೂರ್ವ ಸಿದ್ಧತೆ ಹೇಗೆ ಮಾಡಬೇಕು ಅದನ್ನು ಕಲ್ತುಕೊಂಡ್ವಿ. ಅದೇ ರೀತಿ ಎಷ್ಟು ಜನ ಕೃತಿ ಮಾಡಲಿಕ್ಕೆ ಶುರು ಮಾಡಿದ್ರಿ? ಎಷ್ಟು ಮಂದಿ ಪ್ರಾರ್ಥನೆ ಮಾಡಿಯೇ ಊಟ ಮಾಡ್ತಾ ಇದ್ದೀರಿ ಈಗ? ಒಳ್ಳೆಯದಿದೆ, ಎಲ್ಲರೂ ಪ್ರಾರ್ಥನೆ ಮಾಡಿಯೇ ಮಹಾಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಹೀಗೆ ನಾವು ಪ್ರಯತ್ನ ಮಾಡೋಣ. ಕಳೆದ ವಾರದ ಬಾಲಸಂಸ್ಕಾರದ ನಂತರ ತುಂಬ ಮಕ್ಕಳು ಕಮೆಂಟ್ ಹಾಕಿದರು. ಈ ಬಾಲಸಂಸ್ಕಾರಕ್ಕೆ ಬಂದ ಮೇಲೆ ನಮಗೆ ತುಂಬ ಕಲಿಕೆ ಸಿಕ್ಕಿತ್ತು, ನಮ್ಮಲ್ಲಿ ತುಂಬ ಬದಲಾವಣೆ ಆಯಿತು, ನಾಮ ಜಪ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ಏಕಾಗ್ರತೆ ಹೆಚ್ಚಾಯಿತು, ಹೀಗೆ ಹೇಳಿದರು. ಇನ್ನೊಬ್ಬರು ಟಿವಿ ನೋಡಬಾರ್ದು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾವು ಟಿವಿಗೆ ರಿಚಾರ್ಜೇ ಮಾಡಲಿಲ್ಲ ಅಂತ ಹೇಳಿದರು.
ಇನ್ನು ದೀಕ್ಷಾ ಹೇಳಿದರು ನಾವು ಟಿ ವಿ ನೋಡಬಾರ್ದು ಅಂತ ಹೇಳಿದ್ದಕ್ಕೆ ಈಗ ತುಂಬ ಕಮ್ಮಿ ಮಾಡಿದ್ದೇನೆ, ತುಂಬ ಕಡಿಮೆ ಸಮಯ ಅಷ್ಟೇ ನೋಡ್ತೇನೆ, ಕಮ್ಮಿ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ಅಂದರೆ ಮಕ್ಕಳಲ್ಲಿ ಎಷ್ಟು ಬದಲಾವಣೆ ಆಗ್ತಾಯಿದೆ ಅಲ್ವಾ. ಇನ್ನೊಬ್ಬರು ಹೇಳಿದರು, ನನಗೆ ಏನಾದರೂ ಮಾಡಬೇಕು, ರಜೆಯಲ್ಲಿ ಏನಾದರೂ ಸಿಗಬೇಕು ಅಂತ ತುಂಬ ಇಚ್ಛೆ ಇತ್ತು, ಹುಡುಕಾಡ್ತಾ ಇದ್ದೆ ಏನಾದರೂ ಸಿಗಬೇಕು ಅಂತ ಹೇಳಿ. ಆದರೆ ಈ ಬಾಲಸಂಸ್ಕಾರ ಸಿಕ್ಕಿದ್ದು ತುಂಬ ಆನಂದ ಆಯಿತು, ನನಗೇನೋ ತುಂಬ ಸಮಾಧಾನ ಅನ್ನಿಸ್ತಾ ಇದೆ, ನನಗೇನೋ ಒಂದು ಯೋಗ್ಯ ದಾರಿ ಸಿಕ್ಕಿತ್ತು ಅಂತ ಅನ್ನಿಸ್ತು ನನಗೆ ಅಂತ ಹೇಳಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಮಕ್ಕಳೇ, ಈ ಒಂದು ಸಂಸ್ಕಾರ ವರ್ಗಕ್ಕೆ ಬಂದಮೇಲೆ ಎಷ್ಟು ಲಾಭ ಆಯ್ತಲ್ವಾ, ಎಷ್ಟು ಮಕ್ಕಳ ಜೀವನದಲ್ಲಿ ಬದಲಾವಣೆ ಆಯಿತು, ಇದರಿಂದ ನಮಗೆ ತುಂಬ ಕಲಿಕೆ ಸಿಕ್ಕಿತ್ತಲ್ಲ. ಮಕ್ಕಳ ಅನುಭವ ಕೇಳಿದ್ಮೇಲೆ ನಮಗೇನು ಅನ್ನಿಸ್ತಾ ಇದೆ ಈಗ? ನಮಗೂ ಆನಂದ ಆಗ್ತಾ ಇದೆಲ್ವಾ, ಎಷ್ಟು ಒಳ್ಳೆಯದನ್ನಿಸ್ತಾ ಇದೆ. ಅರೆ, ಇಷ್ಟು ಮಕ್ಕಳಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತೇಳಿ. ಇನ್ನು ಹೆತ್ತವರಲ್ಲಿ ಕೂಡ ನನ್ನದೊಂದು ವಿನಂತಿ, ನಮ್ಮ ಇಷ್ಟು ಮಕ್ಕಳಲ್ಲಿ ತುಂಬ ಬದಲಾವಣೆ ಆಗ್ತಾ ಇದೆ, ನೀವು ಕೂಡ ನಮ್ಮ ಮಕ್ಕಳಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅದನ್ನು ಬರೆದು ಕಳಿಸ್ಬೋದು. ಮಕ್ಕಳು ಕೂಡ ನಿಮ್ಮ ಫೋನ್ ನಂಬರ್, ಹೆಸರು ಸಮೇತ ಬರೆದು ಕಳಿಸ್ಬೋದು. ಹೀಗೆಲ್ಲರೂ ಕೂಡ ಪ್ರಯತ್ನ ಮಾಡುವ, ಆಗ್ಬೋದಲ್ಲ, ಹೀಗೆ ಪ್ರಯತ್ನ ಮಾಡೋಣ. ಬಾಲಮಿತ್ರರೇ, ನಾವು ಯಾವುದಕ್ಕಾಗಿ ಆತುರತೆಯಿಂದ ಕಾಯ್ತಾ ಇದ್ದೇವೋ ಅಂಥ ಒಂದು ಕಥೆಯನ್ನು ಈಗ ಕೇಳೋಣ. ಇವತ್ತು ಸುಂದರವಾದೊಂದು ಕತೆ ಕೇಳೋಣ. ಯಾರ ಜೊತೆ ಆದರ್ಶ ನಡತೆ ಇರ್ತದೆ, ಯಾರು ತುಂಬ ಆದರ್ಶ ವರ್ತನೆಯಿಂದ ಸದಾಚಾರದಿಂದ ನಡೀತಾನೆ ಅವನ ಜೊತೆ ಯಾವತ್ತೂ ದೇವದೇವತೆಗಳೇ ವಾಸಿಸ್ತಾರೆ. ದಾನ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಯಶಸ್ಸಿರ್ಬೋದು, ಇವರೆಲ್ಲರೂ ಅವರ ಜೊತೆ ವಾಸ ಮಾಡ್ತಾರೆ. ಅಂಥ ಒಂದು ಮಹಾನ್ ರಾಜನ, ಅಂಥ ಒಂದು ಸನ್ನಡತೆಯ ರಾಜನ ಕಥೆಯನ್ನು ಇವತ್ತು ಕೇಳೋಣ. ಇದು ಮಹಾಭಾರತದ ಸಮಯದ ಕತೆ. ಹಿಂದೆ ಸತ್ಯದೇವ ಅಂತ ಹೇಳುವಂಥ ಒಬ್ಬ ರಾಜ ಇದ್ದ. ಆ ರಾಜ ತುಂಬ ಒಳ್ಳೆಯವನಾಗಿದ್ದ, ತುಂಬ ಸದಾಚಾರಿಯಾಗಿದ್ದ, ಸನ್ನಡತೆಯಿಂದ ಇದ್ದ, ಎಲ್ಲ ಪ್ರಜೆಗಳನ್ನು ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದ, ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದ. ಹೀಗೆ ಒಂದು ದಿವಸ ಬೆಳಿಗ್ಗೆ ಎದ್ದು ನೋಡ್ತಾನೆ, ಅರಮನೆಯಿಂದ ಒಂದು ಸುಂದರ ಸ್ತ್ರೀ ಹೊರಟೋಗ್ತಾ ಇದ್ದಾರೆ. ಆ ಒಂದು ಸ್ತ್ರೀಯನ್ನು ಅವತ್ತು ತನಕ ಅವ ನೋಡಲೇ ಇಲ್ಲ, ಯಾರು ಎಂಬುದು ಅವನಿಗೆ ಪರಿಚಯನೇ ಇಲ್ಲ. ಆಗ ವಿಚಾರ ಮಾಡ್ತಾನೆ, ಓಡಿ ಹೋಗಿ ಸ್ತ್ರೀ ಎದುರುಗಡೆ ಕೈ ಮುಗಿದು ಕೇಳ್ತಾನೆ, ದೇವಿ ತಾವು ಯಾರು, ಎಲ್ಲಿಂದ ಬಂದ್ರಿ, ಇಲ್ಲಿ ತನಕ ನಾನು ಈ ಅರಮನೆಯಲ್ಲಿ ನಿಮ್ಮನ್ನು ನೋಡಲಿಲ್ಲ, ತಾವು ಯಾರು ಅಂತ ಕೇಳ್ತಾನೆ. ಆಗ ಹೇಳ್ತಾರೆ ಆ ದೇವಿ, ನಾನು ಲಕ್ಷ್ಮಿ, ನಾನು ಹೊರಟು ಹೋಗ್ತಾ ಇದ್ದೇನೆ ಅಂತ ಹೇಳಿ. ಆಗ ಒಮ್ಮೆ ಚಿಂತೆ ಆಗ್ತದೆ, ನೀವು ಹೋಗೋದು ಬೇಡ, ನಿಲ್ಲಿ ಅಂತ ಹೇಳ್ತಾನೆ, ಹೋಗಬಾರ್ದು ಅಂತ ಹೇಳಿ. ಆದರೆ ಇಲ್ಲ ಇಲ್ಲ, ನಾನು ಹೋಗಲಿಕ್ಕೆ ಇದ್ದೇನೆ, ಹೊರಟಿದ್ದೇನೆ, ಹೋಗ್ತೇನೆ ಅಂತ ಹೇಳ್ತಾರೆ. ಆಗ್ಬೋದು ಅಂತ ಹೇಳ್ತಾನೆ. ಆಮೇಲೆ ಬರ್ತಾನೆ, ಬಂದು ಮರುದಿನ ಬೆಳಿಗ್ಗೆ ನೋಡುವಾಗ ಒಬ್ಬ ಸುಂದರ ಪುರುಷ ಅರಮನೆಯಿಂದ ಹೊರಟು ಹೋಗ್ತಾ ಇದ್ದಾನೆ. ಆಗ ಪುನಃ ಆಶ್ಚರ್ಯ ಆಯಿತು, ನಿನ್ನೆ ಪರಿಚಯನೇ ಇರಲಿಲ್ಲ, ಆ ಸ್ತ್ರೀ ಹೊರಟೋದ್ರು, ಈ ಪುರುಷ ಎಲ್ಲಿಂದ ಬಂದರು, ಯಾರು, ಹೀಗೆ ವಿಚಾರ ಮಾಡ್ತಾನೆ. ಆ ದಿನ ಕೂಡ ಹೋಗಿ ಆ ಪುರುಷ ಯಾರಿದ್ದಾರೆ ಅವರ ಎದುರುಗಡೆ ನಿಂತು ಕೇಳ್ತಾನೆ, ಸ್ವಾಮಿ ತಾವು ಯಾರು, ಎಲ್ಲಿಂದ ಬಂದ್ರಿ, ಇಲ್ಲಿ ತನಕ ನಾನು ನಿಮ್ಮನ್ನು ನೋಡಲಿಲ್ಲ, ನೀವು ಯಾಕೋಸ್ಕರ ಹೊರಟು ಹೋಗ್ತಾ ಇದ್ದೀರಿ ಅಂತ ಹೇಳಿ. ಆಗ ಆ ಪುರುಷ ಹೇಳ್ತಾನೆ, ನಾನು ದಾನ, ಈಗ ಲಕ್ಷ್ಮಿ ತಾನೇ ಹೊರಟೋಗಿ ಆಗಿದೆ, ಇನ್ನು ಎಂಥದನ್ನು ದಾನ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ, ಅದಕ್ಕೋಸ್ಕರ ನಾನು ಕೂಡ ಹೊರಟು ಹೋಗ್ತಾ ಇದ್ದೇನೆ ಅಂಥೇಳಿ. ಆಗ್ಬೋದು ಅಂತ ಹೇಳ್ತಾನೆ. ಆ ದಿನ ಮುಗ್ದೋಯಿತು. ಮರುದಿನ ಬೆಳಿಗ್ಗೆ ನೋಡಬೇಕಿದ್ರೆ ಮರುದಿನ ಒಬ್ಬರು ಪುರುಷ ಹೊರಟು ಹೋಗ್ತಾ ಇದ್ದಾರೆ. ಅವರಿಗೂ ಹಾಗೆ ಹೋಗಿ ಕೇಳ್ತಾನೆ, ಯಾರು ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ನಾನು ಯಶಸ್ಸು, ನಾನು ಹೊರಟು ಹೋಗಿ, ಈಗ ಲಕ್ಷ್ಮಿ ಹೋಗಿ ಆಯಿತು, ದಾನ ಹೋಗಿ ಆಯಿತು, ನಾನು ಕೂಡ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ್ಬೋದು ಅಂತ ಹೇಳಿ ಬಿಟ್ಟು ಬಿಡ್ತಾನೆ ರಾಜ. ಆದರೆ ವಿಚಾರ ಮಾಡ್ತಾನೆ, ಯಾಕೋಸ್ಕರ ಇವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆದರೆ ಚಿಂತೆ ಮಾಡಲಿಲ್ಲ. ಆಮೇಲೆ ಮರುದಿನ ಬೆಳಿಗ್ಗೆ ನೋಡ್ತಾನೆ, ಇನ್ನೊಬ್ಬರು ಪುರುಷ ಹೊರಟೋಗೋದು ಕಾಣಿಸ್ತಾ ಇದೆ. ಆಗ ರಾಜಕ್ಕೆ ತುಂಬ ಚಿಂತೆ ಆಯಿತು, ಯಾಕೆ ಇವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಆ ದಿನ ಅವ್ರಿಗೆ ಹೋಗಿ ಕೇಳ್ತಾನೆ, ಸ್ವಾಮಿ ತಾವು ಯಾರು ಅಂತ ಹೇಳಿ. ನಾನು ಸದಾಚಾರ, ನಾನೀಗ ಹೊರಟು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಗ ರಾಜ ಕೈ ಮುಗಿದು ಕೇಳ್ತಾನೆ, ಅಳ್ತಾನೆ, ಬೇಡಿಕೊಳ್ತಾನೆ, ಸ್ವಾಮಿ ತಾವು ಬಿಟ್ಟು ಹೋಗಬಾರ್ದು, ನಾನು ಲಕ್ಷ್ಮಿ ಹೋದಾಗಲೂ ನಾನು ಏನು ಹೇಳಲಿಲ್ಲ, ದಾನ ಹೋದಾಗಲೂ ನಾನು ಏನು ಹೇಳಲಿಲ್ಲ, ಯಶಸ್ಸು ಹೋದಾಗಲೂ ನಾನು ತಡೆಯಲಿಲ್ಲ, ಆದರೆ ನೀವು ಮಾತ್ರ ನನ್ನನ್ನು ಬಿಟ್ಟು ಹೋಗ್ಲಿಕ್ಕಿಲ್ಲ. ನಾನು ಇವತ್ತಿನ ತನಕ ಏನೂ ತಪ್ಪು ಮಾಡಲಿಲ್ಲ, ಎಲ್ಲೂ ಕೂಡ ನನ್ನ ನಡತೆಯಲ್ಲಿ ತಪ್ಪಾಗಲಿಲ್ಲ, ನಾನು ಸದಾಚಾರವನ್ನು ಉರುಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ, ದಯವಿಟ್ಟು ನೀವು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ ತುಂಬ ಪರಿಪರಿಯಾಗಿ ಬೇಡಿಕೊಳ್ತಾನೆ.
ಆದರೆ ಅವನ ಬೇಡಿಕೊಳ್ಳುವಂಥ ಇದು ಎಷ್ಟಿತ್ತು ಅಂತ ಹೇಳಿದರೆ ಸದಾಚಾರ ನಿಲ್ಲಬೇಕಾಯಿತು. ಅವನ ಬೇಡಿಕೆಗೆ ಅನುಸಾರ ಸದಾಚಾರ ನಿಂತು ಬಿಡ್ತದೆ. ಸದಾಚಾರ ನಿಂತ ಮೇಲೆ ಅವನಿಗೆ ಖುಷಿಯಾಯಿತು, ಸದಾಚಾರ ನನ್ನ ಜೊತೆ ನಿಂತಿತ್ತು ಅಂತೇಳಿ. ಆಗ ಹೊರಟು ಹೋಗಿದ್ದಂತಹ ಲಕ್ಷ್ಮಿ, ದಾನ, ಯಶಸ್ಸು ಅವರೆಲ್ಲ ವಾಪಸ್ ಬಂದರು. ಕೇಳುವಾಗ ಹೇಳ್ತಾರೆ, ಎಲ್ಲಿ ಸದಾಚಾರ ಇರ್ತದೆಯೋ ಅಲ್ಲಿ ನಾವಿರ್ತೇವೆ, ಎಲ್ಲಿ ಸದಾಚಾರ ಇರುವುದಿಲ್ವೋ ಅಲ್ಲಿ ನಾವು ಯಾರೂ ನಿಲ್ಲುವುದಿಲ್ಲ. ಈಗ ಸದಾಚಾರ ಇಲ್ಲಿ ಉಳಿತೇನಂತಾದರೆ ನಾವೆಲ್ಲರೂ ಇಲ್ಲೇ ಉಳಿತೇವೆ ಅಂತ ಹೇಳಿ ವಾಪಸ್ ಬಂದರು. ಮಕ್ಕಳೇ, ಈ ಬೋಧಕತೆಯಿಂದ ನೀವೇನು ಕಲ್ತ್ರಿ ಅಂದರೆ, ನಮ್ಮಲ್ಲಿ ಕೂಡ ಒಳ್ಳೆಯ ಗುಣ, ಒಳ್ಳೆಯ ನಡತೆ, ಸದಾಚಾರ ಇದೆ ಅಂತಾದರೆ ನಮ್ಮ ಜೊತೆ ಕೂಡ ಲಕ್ಷ್ಮಿ, ಯಶಸ್ಸು, ದಾನ ಇವೆಲ್ಲವೂ ಇರ್ತದೆ. ಎಲ್ರಿಗೂ ಸ್ಪಷ್ಟ ಆಯ್ತಲ್ಲ? ಅದಕ್ಕೋಸ್ಕರ ನಮ್ಮಲ್ಲಿ ಆದರ್ಶ ಗುಣಗಳಿರಬೇಕು. ಅಂಥ ಗುಣಗಳಿದ್ದಾಗ ದೇವತೆಗಳು ನಮ್ಮ ಜೊತೆ ವಾಸ ಮಾಡ್ತಾರೆ ಅಂತ ಹೇಳಿ ಈ ಕಥೆಯಿಂದ ನಮಗೆ ತಿಳಿಯುತ್ತದೆ. ಎಲ್ರಿಗೂ ಸ್ಪಷ್ಟ ಆಯ್ತಲ್ವಾ? ಎಲ್ರಿ ಈ ಕಥೆ ಇಷ್ಟ ಆಯ್ತಾ ಎಲ್ರಿಗೆ? ನಮ್ಮಲ್ಲಿ ಕೂಡ ದೇವತೆಗಳು ಜೊತೆಗಿರಬೇಕು ಅಂತ ಅನ್ನಿಸ್ತದಲ್ವಾ ನಮ್ಮೆಲ್ರಿಗೂ? ಅಂದರೆ ಕೇವಲ ಆಸ್ತಿ ಸಂಪತ್ತು ತುಂಬ ಇದ್ದರೆ ಎಲ್ಲರೂ ಇರ್ತಾರೆ, ಹೀಗಿಲ್ಲ. ನಮ್ಮಲ್ಲಿ ಒಳ್ಳೆಯ ಗುಣಗಳಿದ್ದರೆ ದೇವತೆಗಳು ನಮ್ಮ ಜೊತೆ ಇರ್ತಾರೆ. ಆಗ್ಬೋದಲ್ವಾ? ನಾವು ಕೂಡ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ. ಹೇಗೆ ಸತ್ಯದೇವ ರಾಜ ತನ್ನಲ್ಲಿ ಸದಾಚಾರವನ್ನು ಉಳಿಸ್ಕೊಂಡೋ, ಹಾಗೆ ನಾವು ಕೂಡ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಉಳಿಸ್ಕೊಳ್ಳುವ, ಬೆಳೆಸ್ಕೊಳ್ಳುವ, ನಾವು ಕೂಡ ದೇವತೆಗಳಿಗೆ ಆಶ್ರಯ ತಾಣ ಆಗುವ. ಆಗ್ಬೋದಲ್ವಾ? ಹಾಗೆ ಎಲ್ಲರೂ ಪ್ರಯತ್ನ ಮಾಡೋಣ. ಮಕ್ಕಳೇ, ನಮಗೆ ಕತೆ ಅಂದರೆ ತುಂಬಾ ಇಷ್ಟ ಅಲ್ವಾ? ಈಗ ಇನ್ನೊಂದು ಕಥೆಯನ್ನು ಕೇಳೋಣ. ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೆ ಅದರಲ್ಲಿ ನಾವು ಹೇಗೆ ಸಂತೃಪ್ತಿ ಪಡೆಯಬೇಕು, ಪಕ್ಕನ ನಾವು ಅತಿಯಾಸೆ ಪಟ್ಟು ಅಂತ ತಿಳ್ಕೊಳ್ಳುವ, ಅತಿಯಾಸೆ ಪಡ್ಕೊಂಡ್ವಿ ಅಂತ ತಿಳ್ಕೊಳ್ಳುವ, ಆಗ ಭಗವಂತ ಅದನ್ನು ಹೇಗೆ ವಾಪಸ್ ಪಡೆಯುತ್ತಾನೆ ಆ ಕಥೆಯನ್ನು ತಿಳ್ಕೊಳ್ಳುವ. ಒಂದೂರಲ್ಲಿ ಒಬ್ಬ ಭಿಕ್ಷುಕ ಇದ್ದ. ಅವ ಹೊಟ್ಟೆಪಾಡಿಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದ. ಆದರೆ ಭಗವಂತನ ಭಕ್ತಿ ತುಂಬ ಇತ್ತು ಅವನಿಗೆ. ನಿರಂತರ ನಾಮ ಜಪ ಮಾಡ್ತಾ ಇದ್ದ, ಸ್ಮರಣೆ ಮಾಡ್ತಾ ಇದ್ದ, ಎಲ್ಲವನ್ನು ಮಾಡ್ತಾ ಇದ್ದ. ಅವನ ಭಕ್ತಿಗೆ ಭಗವಂತ ಮೆಚ್ಚಿದ. ಮೆಚ್ಚಿ ಒಂದು ದಿವಸ ಭಿಕ್ಷುಕನೆದುರು ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗಂತೂ ತುಂಬಾ ಖುಷಿಯಾಯಿತು. ಅಂದರೆ ಇವನಿಗೆ ದೇವರ ಹತ್ರ ಯಾವ ರೀತಿ ಮಾತಾಡಬೇಕು ಅಂತೂ ಶಬ್ದನೇ ಬರಲಿಲ್ಲ, ಅಷ್ಟು ಖುಷಿಯಾಯಿತು ಅವನಿಗೆ. ಆಗ ಭಗವಂತ ಭಿಕ್ಷುಕನಿಗೆ, ಭಕ್ತನಿಗೆ ಕೇಳ್ತಾನೆ, ನಿಂಗೇನು ಕೊಡಲಿ, ಏನು ವರ ಬೇಕು ಕೇಳು ಅಂತ. ಇವನಿಗೇನು ಬೇಕಾಗಿರ್ಬೋದು ಹೇಳಿ, ನಾನು ಇಲ್ಲಿ ತನಕ ಭಿಕ್ಷುಕ ಆಗಿದ್ದೆ ಅಲ್ಲ, ಬೇರೆ ಬೇರೆ ನಾಣ್ಯಗಳನ್ನು ಭಿಕ್ಷೆ ಬೇಡಿ ತಗೊಂಡು ಬರ್ತಿದ್ದ, ನನಗೆ ಚಿನ್ನದ ನಾಣ್ಯಗಳು ಬೇಕು ಅಂತ ಹೇಳಿದ. ಅದಕ್ಕೆ ಭಗವಂತ, ಆಗ್ಬೋದು ಕೊಡ್ತೇನೆ, ಆದರೆ ಒಂದು ಷರತ್ತು ಇದೆ ಅಂತ ಹೇಳ್ತಾನೆ. ಏನು ಅಂತ ಕೇಳ್ತಾನೆ. ಚಿನ್ನದ ನಾಣ್ಯ ನೀನು ಎಷ್ಟು ಬೇಕು ಅಂತ ಹೇಳ್ತೀಯೋ, ಎಲ್ಲಿ ತನಕ ನಿಲ್ಲಿಸ್ಲಿಕ್ಕೆ ಹೇಳೋದಿಲ್ವೋ ಅಲ್ಲಿ ತನಕ ನಾನು ಕೊಡ್ತಾ ಹೋಗ್ತೇನೆ. ಆದರೆ ಒಂದು ವೇಳೆ ಒಂದಾದ ಚಿನ್ನದ ನಾಣ್ಯದಾಗಿ ನೆಲಕ್ಕೆ ಬಿತ್ತು, ಪೃಥ್ವಿಗೆ ಬಿತ್ತು ಅಂತಾದರೆ ಎಲ್ಲವೂ ಮಣ್ಣಾಗಿ ಹೋಗ್ತದೆ, ಅದಕ್ಕೆ ಭೂಮಿಗೆ ಬೀಳಲಿಕ್ಕೆ ಬಿಡಬಾರ್ದು ಅಂತ ಹೇಳ್ತಾನೆ. ಆದರೆ ಭಿಕ್ಷುಕನಿಗೆ ಅದು ಖುಷಿ ಇತ್ತಲ್ಲ, ಆಗ್ಬೋದು ಅಂತ ಹೇಳ್ತಾನೆ ಅವ. ಹಾಗೆ ಭಗವಂತ ಏನು ಮಾಡ್ತಾನೆ, ಸುರಿಸ್ತಾನೆ ಚಿನ್ನದ ನಾಣ್ಯ, ಹೀಗೆ ಇಟ್ಕೊಂಡು ಸುರಿಸ್ತಾನೆ. ಇವ ಜೋಡಿಗೆ ಹಿಡಿತಾನೆ ಭಿಕ್ಷುಕ. ಅದು ಸುರಿತಾ 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 ಎಷ್ಟು ಫುಲ್ಲಾಯಿತು ಇವನಿಗೆ, ಭಿಕ್ಷುಕನಿಗೆ ಅದನ್ನು ನೋಡ್ತಾ ನೋಡ್ತಾನೆ ತುಂಬಾ ಆನಂದ. ಅಂದರೆ ಇಲ್ಲಿ ತನಕ ಅವಂಥದ್ದು ನೋಡಲೇ ಇಲ್ಲಲ್ವಾ, ಎಷ್ಟು ಖುಷಿಯಾಯಿತು. ಖುಷಿಯಾಯಿತು ಅಂದರೆ ಅವನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆ ಖುಷಿಯಲ್ಲಿ ಅವನ ಜೋಳಿಗೆ ಫುಲ್ ಆಗ್ತಾ ಹೋಯಿತು. ಇನ್ನು ಏನೋ ಭಾರ ಭಾರ ಜಾಸ್ತಿ ಆಗ್ತಾ ಹೋಯಿತು, ಅದರದ್ದು ಏನು ಹಗ್ಗ ಇತ್ತಲ್ಲ ಅದು ಕಟ್ಟಾಗಲಿಕ್ಕಾಯಿತು. ಆದರೂ ಕೂಡ ಇವನಿಗೆ ಸಾಕು ಅಂತ ಹೇಳಲೇ ಇಲ್ಲ. ಅಂದರೆ ಇನ್ನಷ್ಟು ಸಿಕ್ಕಿದ್ರೆ ಒಳ್ಳೆಯದು, ಇನ್ನಷ್ಟು ಸಿಕ್ಕಿದ್ರೆ ಒಳ್ಳೆಯದು, ಹೀಗೆ ವಿಚಾರ ಮಾಡ್ತಾ ಹೋದ. ಅಷ್ಟೊತ್ತಿಗೆ ಅವನು ಹಿಡ್ಕೊಂಡ ಇದು ಚೀಲದ ಕೈ ಕಟ್ಟಾಯಿತು, ಅದು ಕೆಳಗೆ ಬಿತ್ತು. ಕೆಳಗೆ ಬಿದ್ದ ತಕ್ಷಣ ಅದರಲ್ಲಿದ್ದ ಚಿನ್ನದ ನಾಣ್ಯಗಳು ಭೂಮಿ ಮೇಲೆ ಬಿತ್ತು. ಭಗವಂತ ಏನು ಹೇಳಿದ್ದ ಹೇಳಿ, ಒಂದು ನಾಣ್ಯ ಆದರೂ ಭೂಮಿ ಮೇಲೆ ಬಿತ್ತು ಅಂತಾದರೆ ಎಲ್ಲ ನಾಣ್ಯಗಳು ಮಣ್ಣಾಗಿ ಹೋಗ್ತದೆ ಅಂತ ಹೇಳಿದ್ದ. ಆದರೆ ಇವನಿಗೆ ಭಿಕ್ಷುಕನಿಗೆ ಅದನ್ನು ನೋಡ್ತಾ ನೋಡ್ತೇನಾಯಿತು, ಅತಿಯಾಸೆ ಆಯ್ತಲ್ಲ ಇನ್ನಷ್ಟು ಸಿಗಲಿ ಅಂತೇಳಿ ಅದಕ್ಕೆ ಸಾಕು ಅಂತ ಹೇಳಿ ನಿಲ್ಲಿಸಲೇ ಇಲ್ಲ. ಭೂಮಿಗೆ ಬಿದ್ದ ತಕ್ಷಣ ಎಲ್ಲವೂ ಮಣ್ಣಾಗಿ ಹೋಯಿತು. ಆಮೇಲೆ ಭಗವಂತ ಹೇಳ್ತಾನೆ, ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಏನು ಮಾಡಬೇಕು ಅಂತೇಳಿ, ಸರಿ ನೀನು ಒಪ್ಪಿಕೊಳ್ಳಲಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಭಗವಂತ ಅಂತರ್ಧಾನನಾಗ್ತಾನೆ. ಇದರಿಂದ ಮಕ್ಕಳ ಏನು ಕಲಿಕೆ ಸಿಕ್ತು? ಭಿಕ್ಷುಕನ ಸ್ಥಿತಿ ಏನಾಯಿತು? ಭಗವಂತ ಎಲ್ಲ ಕೊಟ್ಟ, ಎಲ್ಲವನ್ನು ಇಟ್ಕೊಂಡಿದ್ರು ಕೂಡ ಶ್ರೀಮಂತನಾಗ್ತಿದ್ದ, ಆದರೆ ತನ್ನ ಅತಿಯಾಸೆಯಿಂದಾಗಿ ಪುನಃ ಭಿಕ್ಷುಕನಾಗಿ ಬಿಟ್ಟವ. ಸರಿಯಲ್ಲ, ಅದಕ್ಕೆ ನಮಗೆ ಹೇಗಿರಬೇಕು?
ಭಗವಂತ ನಮಗೆ ಏನು ಕೊಡ್ತಾನೆ ಅದರಲ್ಲಿ ಸಂತೃಪ್ತಿ ಇರಬೇಕು, ನಮಗೆ ಅತಿ ಆಸೆ ಇರಬಾರ್ದು. ಈ ಬೋಧಕತೆಯಿಂದ ಈ ನೀತಿ ನಮಗೆ ಕಲಿಕ್ಕೆ ಸಿಗ್ತದೆ. ನಮಗೂ ಹಾಗೆ ಅನ್ನಿಸ್ತದಲ್ಲ, ಮಕ್ಕಳ ಹತ್ರ ಅದು ಇದೆ ಇದಿದೆ ಅಂದಾಗ ನಾವು ಮನೆಯಲ್ಲಿ ಬಂದು ಹೇಳ್ತೇವೆ ನನಗೆ ಅದು ಬೇಕು ಇದು ಬೇಕು, ಆ ಮಕ್ಕಳು ಅದು ತೊಗೊಂಡು ಬರ್ತಾರೆ, ಈ ಮಕ್ಕಳು ಇದು ತೊಗೊಂಡು ಬರ್ತಾರೆ, ನನಗೂ ಕೊಡಿಸಬೇಕು, ಹೀಗೆಲ್ಲ ಅನ್ನಿಸ್ತದಲ್ವಾ. ನಮಗೆ ಕೂಡ ಅತಿ ಆಸೆ ಇರಬಾರ್ದು, ಏನು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ನಮಗೆ ತೃಪ್ತಿ ಇರಬೇಕು. ಹೀಗೆ ಮಾಡ್ಬೋದಲ್ಲ ಎಲ್ಲರೂ ಕೂಡ, ಎಲ್ರಿಗೂ ಒಳ್ಳೇದನ್ನಿಸ್ತಲ್ಲ ಈ ಕಥೆಯಿಂದ. ಅಂದರೆ ಭಗವಂತ ಎಲ್ಲನೂ ಕೊಡಲಿಕ್ಕೆ ತಯಾರಿರ್ತಾನೆ, ಆದರೆ ನನ್ನಲ್ಲಿ ದುರಾಸೆ ಇರಬಾರ್ದು. ಹೀಗೆಲ್ಲರೂ ಕೂಡ ಮಾಡುವ, ನನ್ನಲ್ಲಿ ಅಂಥ ದುರಾಸೆ ಇದೆ ಅಂತಾದರೆ ನಾವು ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ, ಆಗ್ಬೋದಲ್ವಾ? ಮಕ್ಕಳೇ, ನಾವೆಲ್ಲರೂ ಕೂಡ ಪ್ರತಿದಿನ ನಾಮ ಜಪ ಮಾಡ್ತಾ ಇದ್ದೇವಲ್ವಾ? ಎಲ್ರಿಗೂ ಜಪ ಮಾಡಿದರೆ ಏನು ಲಾಭ ಆಗ್ತದೆ, ಏನು ಆನಂದ ಸಿಗ್ತದೆ, ಅದು ಎಲ್ರಿಗೂ ಸಿಕ್ಕಿದೆ. ಇವತ್ತು ಕೂಡ ನಾವು ನಾಮ ಜಪ ಮಾಡೋಣ, ಎಲ್ಲರೂ ಒಟ್ಟಾಗಿ ಕೂತು ಮಾಡೋಣ. ಈಗ ನಾವೆಲ್ಲರೂ ಶ್ರೀ ಗಣೇಶನ ನಾಮ ಜಪವನ್ನು ಮಾಡಲಿಕ್ಕಿದ್ದೇವೆ. ಎಲ್ಲರೂ ಕೈ ಜೋಡಿಸಿ ಕಣ್ಣು ಮುಚ್ಚಿ ಕೂತ್ಕೊಳ್ಳೋಣ. ಎಲ್ಲರೂ ಕೈ ಜೋಡಿಸಿದರಲ್ಲ, ನಾವೆಲ್ಲರೂ ಭಕ್ತಿಯಿಂದ ಶ್ರೀ ಗಣೇಶನ ನಾಮ ಜಪವನ್ನು ಮಾಡೋಣ. ಓಂ ಗಂ ಗಣಪತಯೇ ನಮಃ. 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 ಮಕ್ಕಳೇ, ಎಲ್ಲರೂ ಜಪ ಮಾಡಿದ್ರಲ್ಲ, ಎಲ್ರಿಗೆ ಏನು ಅನ್ನಿಸ್ತು? ತುಂಬ ಆನಂದ ಆಯಿತು. ಎಷ್ಟು ಮಂದಿಗೆ ಸಾಕ್ಷಾತ್ ಶ್ರೀ ಗಣೇಶನೇ ದರ್ಶನ ಕೊಟ್ಟ, ತುಂಬ ಮಂದಿಗೆ ಅನುಭವ ಆಗಿರ್ಬೋದಲ್ಲ. ನಮ್ಮ ಎದುರುಗಡೆ ಸಾಕ್ಷಾತ್ ಶ್ರೀ ಗಣೇಶನ ನಿಂತಿದ್ದ, ನಮಗೆ ಶ್ರೀ ಗಣೇಶನ ಕೃಪೆ ಆಯಿತು, ಹೀಗೆ ಅನ್ನಿಸಿರ್ಬೋದಲ್ವಾ? ಮಕ್ಕಳೇ, ಪ್ರತಿ ದಿವಸ ನಾವು ನಮ್ಮ ಮನೆಯಲ್ಲಿ ಕೂಡ ನಾಮ ಜಪ ಮಾಡೋಣ. ನಾವು ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅವರಿಗೂ ಹೇಳುವ, ನಮ್ಮ ಸ್ನೇಹಿತರಿಗೂ ಹೇಳುವ. ಹೀಗೆ ಎಲ್ಲರೂ ಕೂಡ ನಾಮಜಪದ ಆನಂದವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳೇ, ಇವತ್ತಿನ ನಮ್ಮ ಧರ್ಮಾಚರಣೆಯ ವಿಚಾರ, ನಮ್ಮಲ್ಲಿ ಉತ್ತಮ ಸಂಸ್ಕಾರಗಳು ಯಾಕೆ ಅವಶ್ಯಕ? ನಾವು ಹಿಂದಿನ ವಾರ ಕೂಡ ನೋಡಿದ್ವಿ, ಸಹವಾಸ ದೋಷದಿಂದ ನಮ್ಮಲ್ಲಿ ಏನೇನು ಕೆಟ್ಟ ಗುಣಗಳು ಬರ್ತದೆ, ಅದರಿಂದ ಏನು ಹಾನಿಯಾಗ್ತದೆ, ಅದನ್ನು ನಾವು ತಿಳ್ಕೊಂಡಿದ್ವಿ.
ಅದರ ಹಿಂದಿನವರೇನು ತಿಳ್ಕೊಂಡಿದ್ವಿ? ತಂದೆ ತಾಯಿಯರನ್ನು ಯಾವ ರೀತಿ ನೋಡಬೇಕು, ತಂದೆ ತಾಯಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅದನ್ನು ನೋಡಿದ್ವಿ, ಸರಿ ಅಲ್ವಾ? ಇವತ್ತು ನಾವು ನೋಡಲಿಕ್ಕಿದ್ದೇವೆ ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ಕೆಟ್ಟ ಸಂಸ್ಕಾರ ಹೇಗಿರ್ತದೆ, ಅದರಿಂದ ಏನು ಹಾನಿಯಾಗ್ತದೆ, ಒಳ್ಳೆಯ ಸಂಸ್ಕಾರಗಳು ಬಂದರೆ ಹೇಗೆ ಒಳ್ಳೆಯದಾಗ್ತದೆ ಅದನ್ನು ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ, ಸರಿ ಅಲ್ವಾ? ಈಗ ನಾವೆಲ್ಲ ಕಡೆದ ಧರ್ಮಾಚರಣೆಗಳು ಕಲಿತು ನಾವು ತುಂಬ ಪ್ರಯತ್ನ ಮಾಡಿರ್ಬೋದು, ತುಂಬ ಧರ್ಮದ ಆಚರಣೆಗಳನ್ನು ನಮ್ಮಲ್ಲಿ ಪಾಲನೆ ಮಾಡಿರ್ಬೋದು. ಈಗ ಇವತ್ತು ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ಅಂದರೆ ಏನು, ನನ್ನಲ್ಲಿ ಒಳ್ಳೆಯ ಆಚಾರಗಳನ್ನು ಒಳ್ಳೆಯ ಗುಣಗಳನ್ನು ರೂಢಿಸಿಕೊಳ್ಳುವುದಕ್ಕೆ ಒಳ್ಳೆಯ ಸಂಸ್ಕಾರ ಅಂತ ಹೇಳ್ತಾರೆ. ಕೆಟ್ಟ ಆಚಾರಗಳನ್ನು ಕೆಟ್ಟ ಸಂಸ್ಕಾರಗಳನ್ನು ರೂಢಿಸಿಕೊಳ್ಳುವುದು ಕೆಟ್ಟ ಸಂಸ್ಕಾರ ಅಂದರೆ ಕೆಟ್ಟ ಗುಣಗಳು, ಸರಿ ಅಲ್ವಾ? ಇವತ್ತು ನಾವು ನಮ್ಮಲ್ಲಿ ಒಳ್ಳೆಯ ಗುಣಗಳು ಏನೇನಿದೆ ಅದನ್ನು ನೋಡೋಣ. ಅಂದರೆ ಒಳ್ಳೆಯ ಗುಣಗಳಂದರೆ ಯಾವುದ್ಯಾವುದು? ಉದಾಹರಣೆ ಹೇಳೋದಾದರೆ ಬೆಳಿಗ್ಗೆ ಬೇಗನೆ ಏಳೋದು, ತಂದೆ ತಾಯಿಯರಿಗೆ ಸಹಾಯ ಮಾಡೋದು, ಪ್ರಾಮಾಣಿಕತೆಯಿಂದ ವರ್ತಿಸೋದು, ನಮ್ಮದು ಬಟ್ಟೆ ಏನಾದರೂ ಇದೆ ಅದನ್ನು ಚಂದ ಮಾಡಿ ಮಡಚಿಡೋದು, ಇವೆಲ್ಲ ಒಳ್ಳೆಯ ಗುಣಗಳು. ಅಥವಾ ನಮ್ಮ ಶಾಲೆಗೆ ಹೋಗುವಾಗ ನಿತ್ಯದ ಪಾಠಗಳನ್ನು ಅದೇ ದಿನ ಓದುವುದು, ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗೋದು, ಮಿತವ್ಯಯ ಮಾಡುವುದು, ಮತ್ತು ನಮ್ರತೆ, ನಮ್ಮ ಹಿರಿಯರನ್ನು ತಂದೆ ತಾಯಿಯರನ್ನು ಗೌರವದಿಂದ ಕಾಣೋದು, ಯಾರಿಗೂ ಎದುರು ತರ ಕೊಡುವುದಿಲ್ಲ, ಇದೆಲ್ಲವೇನು ನಮ್ಮ ಒಳ್ಳೆಯ ಗುಣಗಳು. ಸ್ಪಷ್ಟ ಆಯ್ತು ಎಲ್ರಿಗೆ? ಈ ಒಳ್ಳೆಯ ಗುಣಗಳಿದ್ದಾಗ ಏನಾಗ್ತದೆ, ಎಲ್ರಿಗೂ ಒಳ್ಳೆಯದನ್ನಿಸ್ತದೆ, ಎಲ್ರಿಗೂ ನಮ್ಮ ಬಗ್ಗೆ ಆಧಾರ ಅನ್ನಿಸ್ತದೆ, ಹೌದಲ್ವಾ? ಈಗ ನಾವು ಕೆಟ್ಟ ಸಂಸ್ಕಾರಗಳು ಯಾವ್ದ್ಯಾವುದಿವೆ ಅವುಗಳನ್ನು ನೋಡೋಣ. ಉದಾಹರಣೆ ಹೇಳೋದಾದರೆ ಬೆಳಿಗ್ಗೆ ತಡವಾಗಿ ಏಳೋದು, ತುಂಬಾ ಟಿವಿ ನೋಡೋದು, ಕಾರ್ಟೂನ್ ನೋಡೋದು, ಮೊಬೈಲಲ್ಲಿ ಆಡೋದು, ಮತ್ತು ರಾತ್ರಿ ತುಂಬ ತಡವಾಗಿ ಮಲಗೋದು, ಇಂಥದ್ದೆಲ್ಲ ಏನು ಮಾಡ್ತೇವೆ, ಇದೆಲ್ಲ ಕೆಟ್ಟ ಸಂಸ್ಕಾರ ನಮ್ಮದು. ಅದೇ ರೀತಿ ತಂದೆ ತಾಯಿ ಏನಾದರೂ ಹೇಳಿದರೆ ಅವರಿಗೆ ದುರುತ್ತರ ಮಾತಾಡೋದು, ಸುಳ್ಳು ಹೇಳೋದು, ಇದು ಕೂಡ ಕೆಟ್ಟ ಸಂಸ್ಕಾರ. ಇನ್ನು ನಮ್ಮದು ಬಟ್ಟೆ ಇರ್ತದೆ, ನಮ್ಮದು ಪುಸ್ತಕಗಳಿರ್ತದೆ, ಇದನ್ನೆಲ್ಲ ನಾವು ವ್ಯವಸ್ಥಿತ ಇಡೋದಿಲ್ಲ, ಎಲ್ಲ ರಾಶಿ ರಾಶಿ ಹಾಕಿರ್ತೇವೆ. ಅಥವಾ ನಮ್ಮದೇ ಪುಸ್ತಕಗಳಿದೆ, ಪಠ್ಯಪುಸ್ತಕ ಇದೆ, ಅವುಗಳನ್ನು ಕೂಡ ನಾವು ಸರಿಯಾಗಿ ಜೋಡಿಸಿಡೋದಿಲ್ಲ, ಇದು ಕೂಡ ಅವ್ಯವಸ್ಥಿತ ಅಂತ ಹೇಳುವಂಥ ಒಂದು ಕೆಟ್ಟ ಸಂಸ್ಕಾರ. ಇನ್ನು ನಾವು ಅಸ್ವಚ್ಛವಾಗಿರೋದು, ಉದಾಹರಣೆಗೆ ಬಟ್ಟೆಯಲ್ಲಿ ತುಂಬ ಕೊಳೆ ಆಗಿದೆ ಅಂತಿದ್ದರೂ ಕೂಡ ನಾವು ಅದೇ ಬಟ್ಟೆ ಹಾಕ್ಕೊಂಡಿರ್ತೇವೆ, ಅಥವಾ ತುಂಬ ಬೇವರಿರ್ತೇವೆ, ಕೈಕಾಲಲ್ಲೆಲ್ಲ ತುಂಬ ಕೊಳೆ ಆಗಿರ್ತದೆ, ಆದರೂ ನಾವು ಕೈಕಾಲು ತೊಳಲಿಕ್ಕೆ ರೆಡಿ ಇರೋದಿಲ್ಲ, ಕೈಕಾಲು ತೊಳ್ಕೊಂಡು ಬರೋದಿಲ್ಲ, ಮುಖ ತೊಳ್ಕೊಂಡು ಬರೋದಿಲ್ಲ, ಇದು ಕೂಡ ನಮ್ಮದು ಕೆಟ್ಟ ಸಂಸ್ಕಾರ. ನಾವೀಗ ಆಟ ಆಡಿ ಬಂದ್ವಿ, ಕೈಕಾಲು ತೊಳ್ಕೊಂಡು ಒಳಗೆ ಬರಬೇಕು, ಇದು ಪಾಲನೆ ಮಾಡೋದಿಲ್ಲ, ಇದು ಕೂಡ ನಮ್ಮದು ಕೆಟ್ಟ ಸಂಸ್ಕಾರ, ಸರಿ ಅಲ್ವಾ? ಈಗ ನಮಗನ್ನಿಸ್ಬೋದು ಪ್ರತಿ ಬಾಲ ಸಂಸ್ಕಾರ ವರ್ಗದಲ್ಲಿ ಸಂಸ್ಕಾರ ಸಂಸ್ಕಾರ ಇದೇ ಶಬ್ದ ಉಪಯೋಗ ಮಾಡ್ತಾರೆ ಯಾಕೆ ಅಂತ. ಅಂದರೆ ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರಗಳು ನಿರ್ಮಾಣ ಆಯಿತು ಅಂತೇಳಿದರೆ ಭಗವಂತನ ಕೃಪೆ ನಮಗೆ ಯಾವಾಗಲೂ ಇರ್ತದೆ. ಭಗವಂತನಿಗೂ ಅನ್ನಿಸ್ತದೆ, ಅರೆ ಈ ಮಗು ಎಷ್ಟು ಒಳ್ಳೆಯದಾಗ್ತಾ ಇದೆ, ಎಷ್ಟು ಒಳ್ಳೆಯ ಸಂಸ್ಕಾರ ಇದೆ, ಆ ಮಗುವಿನಲ್ಲಿ ಎಷ್ಟೊಂದು ದೈವಿ ಗುಣ ಇದೆ, ಹೀಗೆ ಅನ್ನಿಸ್ತದೆ, ಸರಿ ಅಲ್ವಾ? ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ನಿರ್ಮಾಣ ಮಾಡಬೇಕು. ನಮ್ಮಲ್ಲಿ ಏನೇನು ಕೆಟ್ಟದಿದೆ ಅದನ್ನು ದೂರ ಮಾಡಿ ಒಳ್ಳೆಯ ಸಂಸ್ಕಾರಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮಗೆ ನಮ್ಮ ಅಪ್ಪ ಅಮ್ಮ ತುಂಬ ಹೇಳಿರ್ಬೋದು, ನಾವು ಹೇಗಿರಬೇಕು, ಹೇಗೆ ವರ್ತನೆ ಮಾಡಬೇಕು, ನಮ್ಮ ಮಾತು ಹೇಗಿರಬೇಕು, ಇದೆಲ್ಲ ತುಂಬ ಹೇಳಿರ್ತಾರಲ್ವಾ? ನನಗೆ ಹಿಂದಿನ ಕಾಲದ್ದು ನೋಡೋಣ, ಹಿಂದಿನವರು ಹೇಗೆ ಮಾಡ್ತಾಯಿದ್ರು, ಎಷ್ಟು ಆದರ್ಶ ಇರ್ತಾಯಿದ್ರಲ್ವಾ? ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಎಷ್ಟು ಒಳ್ಳೆಯದಾಗಿರ್ತಿದ್ರು ಹೇಳಿ. ಅವರೆಲ್ಲರೂ ಕೂಡ ಬೆಳಿಗ್ಗೆ ಬೇಗ ಹೇಳ್ತಾಯಿದ್ರು, ಶುಚಿರ್ಭೂತರಾಗಿ ಮನೆಯದ್ದು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು, ದೇವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ರು, ದೀಪ ಇಡ್ತಾಯಿದ್ರು, ಸಾಯಂಕಾಲ ಹೊತ್ತಿಗೆ ಮನೆಯಲ್ಲಿ ಶ್ಲೋಕ ಪಠಣ ಅಥವಾ ಭಜನೆ ಏನಾದರೂ ಮಾಡ್ತಾಯಿದ್ರು. ಆಮೇಲೆ ರಾತ್ರಿ ಹೊತ್ತಿಗೂ ಅಷ್ಟೇ, ತುಂಬ ಅವರು ತಡವಾಗಿ ಮಲಗ್ತಾ ಇರಲಿಲ್ಲ, ತಮ್ಮ ಕೆಲಸ ಕಾರ್ಯ ಎಲ್ಲ ಮುಗಿಸಿದ ಮೇಲೆ ಅವರು ಬೇಗನೆ ಮಲಗ್ತಾಯಿದ್ರು, ಬೆಳಿಗ್ಗೆ ಬೇಗನೆ ಎದ್ದು ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು. ಇಂಥದ್ದೆಲ್ಲ ಮಾಡ್ತಾ ಇದ್ರಿಂದಾಗಿ ಏನಾಯಿತು, ಅವರಲ್ಲಿ ಕೆಟ್ಟ ಸಂಸ್ಕಾರಗಳು ತುಂಬಾ ಕಮ್ಮಿ ಇತ್ತು, ಎಲ್ಲ ಕಡೆನವರು ಆದರ್ಶರಾಗಿದ್ದರು, ಸರಿ ಅಲ್ವಾ? ನಮ್ಮ ಅಪ್ಪ ಅಮ್ಮ ನಮಗೇನು ಹೇಳ್ತಾರೆ ಹೇಳಿ, ನೀವು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ಬೆಳಿಗ್ಗೆ ಬೇಗ ನೇಳಬೇಕು, ನಮಗೆಲ್ಲ ತುಂಬ ಬುದ್ಧಿವಾದ ಹೇಳ್ತಾರೆ. ಅಂದರೆ ಅವರು ಎಷ್ಟು ಆದರ್ಶರಾಗಿದ್ದರು, ಅದೇ ರೀತಿ ನಮಗೂ ಅನ್ನಿಸ್ತದಲ್ಲ, ನಾವು ಕೂಡ ಆದರ್ಶ ಆಗಬೇಕು, ಹೀಗೆ ಇರಬೇಕು, ನಮಗೂ ಅನ್ನಿಸ್ತದಲ್ವಾ? ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು,
ನಮ್ಮ ಹಿರಿಯರು ಎಷ್ಟು ಆದರ್ಶಗಳನ್ನು ಪಾಲನೆ ಮಾಡ್ಕೊಂಡು ಬಂದಿದ್ರು, ಅದೇ ರೀತಿ ನಾವು ಕೂಡ ಆದರ್ಶವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಕೂಡ ಹಾಗೇ ಆಗಬೇಕು. ಆಗ್ಬೋದಲ್ವಾ? ಎಲ್ಲರೂ ಕೂಡ ಪ್ರಯತ್ನ ಮಾಡ್ತೀರಲ್ಲ, ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಆದರ್ಶವನ್ನು ನಾವು ಕೂಡ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮಲ್ಲಿ ಉತ್ತಮ ಸಂಸ್ಕಾರಗಳು ನಿರ್ಮಾಣ ಆದರೆ ನಾವು ಗುಣವಂತರಾಗ್ತೇವೆ, ಆದರ್ಶ ಆಗ್ತೇವೆ ಅಲ್ವಾ? ಅಂದರೆ ಯಾರಲ್ಲಿ ಉತ್ತಮ ಸಂಸ್ಕಾರ ನಿರ್ಮಾಣ ಆಗ್ತದೆ ಅವರ ಜೀವನ ಆನಂದಮಯ ಆಗ್ತದೆ. ಅವರು ತಂದೆ ತಾಯಿಗೆ ಗೌರವ ಕೊಡ್ತಾರೆ, ತಂದೆ ತಾಯಿ ಹೇಳಿದ ಮಾತು ಕೇಳ್ತಾರೆ. ಯಾರು ಹಿರಿಯರಿಗೆ ತಂದೆ ತಾಯಿಯರಿಗೆ ಗೌರವ ಕೊಡ್ತಾರೆ, ಆದರದಿಂದ ನೋಡ್ತಾರೆ, ಅದು ಆ ಒಂದು ಕೃತಿ ಭಗವಂತನಿಗೆ ಇಷ್ಟ ಆಗ್ತದೆ. ಹಿಂದಿನ ಬಾಲ ಸಂಸ್ಕಾರದಲ್ಲಿ ಅದು ನೋಡಿದ್ವಲ್ಲ, ಅಂದರೆ ಯಾರು ತಂದೆ ತಾಯಿಯರನ್ನು ಗೌರವದಿಂದ ಕಾಣ್ತಾರೆ, ಪ್ರೀತಿಯಿಂದ ಕಾಣ್ತಾರೆ, ಅವರಿಗೆ ಅವರ ಜೊತೆ ದೇವದೇವತೆಗಳೇ ಬರ್ತಾರೆ, ದೇವತೆಗಳೇ ಆಶೀರ್ವಾದ ಕೊಡ್ತಾರೆ, ದೇವತೆಗಳೇ ಸಂತುಷ್ಟ ಆಗ್ತಾರೆ, ಹೀಗೆ ಹೇಳಿದ್ವಲ್ವ? ಹಾಗೆ ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ನಿರ್ಮಾಣ ಆದರೆ ನಮ್ಮ ಜೀವನ ಆನಂದಮಯ ಆಗ್ತದೆ. ಅದರ ಬದಲು ನಾವು ಇನ್ನೊಬ್ಬರಿಗೆ ಅಪಹಾಸ್ಯ ಮಾಡೋದು, ಕೀಟಲೆ ಮಾಡೋದು, ಸುಳ್ಳು ಹೇಳೋದು, ಇಂಥ ಅಪ್ರಾಮಾಣಿಕತೆಯ ಗುಣಗಳು ನಿರ್ಮಾಣ ಆಯಿತು, ನಮ್ಮಲ್ಲಿ ಕೆಟ್ಟ ಸಂಸ್ಕಾರಗಳು ನಿರ್ಮಾಣ ಆಯಿತು ಅಂತಾದರೆ ಅದರಿಂದ ನಾವು ದುಃಖಿ ಆಗ್ತೇವೆ. ನಾವೇನೋ ತಪ್ಪು ಮಾಡಿದ್ವಿ, ಅದನ್ನು ಪ್ರಾಮಾಣಿಕತೆಯಿಂದ ನಾವು ಒಪ್ಪಿಕೊಳ್ಳಿಲ್ಲ ಅಂತ ತಿಳ್ಕೊಳ್ಳುವ, ಹಾಗೇನಾಯ್ತು ನನಗೆ ಒಳಗೆ ಗೊತ್ತಿರ್ತದೆ ನಾನು ತಪ್ಪು ಮಾಡಿದ್ದೆ, ನನ್ನಿಂದ ತಪ್ಪಾಯಿತು, ಇದು ಗೊತ್ತಿರ್ತದೆ ನನಗೆ. ಆದರೆ ಹೊರಗಡೆ ಏನು ಮಾಡ್ತೇನೆ, ಇಲ್ಲ ನಾನೇನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಂತ ಹೇಳ್ತೇನೆ, ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಡ್ತೇವೆ ನಾವು ಅಲ್ವಾ? ಆದರೆ ಒಳಗೊಳಗಿಂದ ದುಃಖ 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 ಆಗ್ತಾ ಇರ್ತದೆ, ನಾನು ತಪ್ಪು ಮಾಡಿದ್ದಲ್ಲ, ನಾನು ಸುಳ್ಳು ಹೇಳಿದೆ. ಒಂದು ತಪ್ಪು ಮಾಡಿ ಮತ್ತೊಂದು 10 ಸುಳ್ಳು ಹೇಳಬೇಕಾಗ್ತದೆ ಅದಕ್ಕೆ. ಅಂದರೆ ಒಂದು ತಪ್ಪಿಂದಾಗಿ ಮತ್ತೆ ತಪ್ಪು 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 ಆಗ್ತಾ ಹೋಗ್ತದೆ. ಅಂದರೆ ಒಂದೊಂದು ತಪ್ಪಿಂದಲೂ ಪಾಪ ನಿರ್ಮಾಣ ಆಗ್ತದೆ. ನಾವು ಕೆಟ್ಟ ಸಂಸ್ಕಾರಗಳಿಂದ ಕೆಟ್ಟ ಕೃತಿ ಆಗ್ತದೆ, ಕೆಟ್ಟ ಕೃತಿಯಿಂದ ಪಾಪ ನಿರ್ಮಾಣ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದರಿಂದ ದುಃಖಮಯ ಜೀವನ ನಿರ್ಮಾಣ ಆಗೋದಕ್ಕಿಂತ ಆ ಎಲ್ಲ ಕೆಟ್ಟ ಸಂಸ್ಕಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಸರಿ ಅಲ್ಲ? ನಮ್ಗೆ ಎಷ್ಟು ಮಂದಿಗೆ ಅನುಭವ ಆಗಿರ್ಬೋದು ಹೇಳಿ. ನಾನು ಒಂದು ಸುಳ್ಳು ಹೇಳಿ ಎಷ್ಟು ದುಃಖ ಅನುಭವಿಸಿದೆ, ಒಂದು ಕೆಟ್ಟ ಕೆಲಸ ಮಾಡಿ ಎಷ್ಟು ದುಃಖ ಅನುಭವಿಸಿದೆ ಎಂದು ಕೆಲವೊಂದು ಬಾರಿ ಕೆಲವೇನು ಮಾಡ್ತಾರೆ, ಮಕ್ಕಳು ಕದ್ದು ತರ್ತಾರೆ ಏನಾದರೂ. ಆ ಕದ್ದು ತಂದ ತಕ್ಷಣ ಏನಾಗ್ತದೆ, ಬತ್ತೆ ಬಂದ ಮೇಲೆ ಅನ್ನಿಸ್ತದೆ ಅವರಿಗೆ, ಅರೆ ನಾನು ಯಾಕೆ ಕದ್ದು ತಂದೆ, ನನಗೆ ಬೇಡಾಗಿತ್ತು, ಹೀಗೆ ಅನ್ನಿಸ್ತದೆ. ಅಥವಾ ಮನೆಯಲ್ಲಿ ಬೈದರು ಅಂತ ತಿಳ್ಕೊಳ್ಳುವ, ಮತ್ತೆ ದುಃಖ ಆಗ್ತದೆ. ಅಂದರೆ ಒಂದೊಂದು ಕೆಟ್ಟ ಸಂಸ್ಕಾರದಿಂದಾಗಿ ಅದರ ಹಿಂದೆ ಎಷ್ಟು ಪಾಪಕೃತ್ಯಗಳಾಗ್ತದೆ. ಆದ್ದರಿಂದ ಇಂಥ ಕೆಟ್ಟ ಸಂಸ್ಕಾರವನ್ನು ನಾವು ದೂರ ಮಾಡಬೇಕು, ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರಗಳು ನಿರ್ಮಾಣ ಆಗಬೇಕು. ನಮಗೆ ಯಾರಿಗೂ ದುಃಖಮಯ ಜೀವನ ಬೇಡ ಅಲ್ವಾ? ಎಲ್ಲರೂ ಪ್ರತಿ ದಿವಸ ಖುಷಿ ಖುಷಿಯಾಗಿರಬೇಕು, ಆನಂದದಿಂದ ಇರಬೇಕಲ್ವಾ? ನಮ್ಮ ಜೀವನ ಆನಂದಮಯ ಆಗಬೇಕು. ಇಷ್ಟು ಮಾತ್ರ ಅಲ್ಲ, ನಮ್ಮದು ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ನಿರ್ಮಾಣ ಆಯಿತು, ನಮ್ಮದು ಆನಂದಮಯ ಜೀವನ ಆಯಿತು ಅಂತ ಹೇಳಿದರೆ ನಮಗೆ ವೈಯಕ್ತಿಕ ಜೀವನಕ್ಕೆ ಮಾತ್ರ ಅಲ್ಲ, ನಮ್ಮದು ರಾಷ್ಟ್ರಕ್ಕೂ ಒಳ್ಳೆಯದಾಗ್ತದೆ. ಯಾಕಂದರೆ ಒಬ್ಬ ಆದರ್ಶ ಪ್ರಜೆ ನಿರ್ಮಾಣ ಆಗ್ತಾನೆ, ಅವನಿಗೆ ಸ್ವಾರ್ಥ ಇಲ್ಲ, ಒಳ್ಳೆಯ ಸಂಸ್ಕಾರಿಯಾಗಿರ್ತಾನೆ, ಇನ್ನೊಬ್ಬರಿಗೆ ಮೋಸ ಮಾಡೋದಿಲ್ಲ. ಇಂಥ ಒಳ್ಳೆಯ ಸಂಸ್ಕಾರಯುತ ಪ್ರಜೆ ನಿರ್ಮಾಣ ಆದ ಅಂತ ಹೇಳಿದರೆ ನಮ್ಮ ರಾಷ್ಟ್ರಕ್ಕೆ ಹಿತ ಆಗ್ತದೆ, ರಾಷ್ಟ್ರಕ್ಕೆ ಒಳಿತಾಗ್ತದೆ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವರೆಷ್ಟು ಆದರ್ಶ ಇದ್ದರು ಹೇಳಿ. ಒಂದು ಕಡೆಯಿಂದ ಭಕ್ತರಾಗಿದ್ದರು, ಇನ್ನೊಂದು ಕಡೆಯಿಂದ ಗುರುಗಳ ಶಿಷ್ಯರಾಗಿದ್ದರು, ಇನ್ನೊಂದು ಕಡೆಯಿಂದ ಉತ್ತಮ ರಾಜನಾಗಿದ್ದರು. ತನ್ನ ಪ್ರಜೆಗಳನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದರು, ಹಿರಿಯರಿಗೆ ಗೌರವ ಕೊಡ್ತಾ ಇದ್ದರು. ಎಲ್ಲ ಆದರ್ಶ ಗುಣಗಳಿಂದಾಗಿ ಅವರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದರು. ಅಂದರೆ ಅವರ ಒಂದೊಂದು ಕೃತಿ ಕೂಡ ಎಷ್ಟು ಆದರ್ಶಯುತವಾಗಿತ್ತು. ಅಷ್ಟು ಒಳ್ಳೆಯ ವ್ಯಕ್ತಿ ಆದ ಕಾರಣ ಇವತ್ತು ಕೂಡ ನಾವೆಲ್ಲರೂ ಅವರನ್ನು ಆದರ್ಶ ವ್ಯಕ್ತಿ ಅಂತೇಳಿ ನಾವು ಮಾಡ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಕೇಳ್ತೇವೆ ಅಲ್ವಾ? ನಮ್ಮದೇ ಪಾಠದಲ್ಲಿರ್ಬೋದು, ಕಥೆಗಳಲ್ಲಿರ್ಬೋದು, ಬೇರೆ ಬೇರೆ ಉದಾಹರಣೆಗಳಲ್ಲಿ ಶಿವಾಜಿ ಮಹಾರಾಜರ ಉದಾಹರಣೆಯನ್ನು ಹೇಳ್ತಾರೆ ನಮಗೆ. ಆದರ್ಶ ವ್ಯಕ್ತಿ, ಇಂಥ ಒಳ್ಳೆಯ ವ್ಯಕ್ತಿ ನಮಗೆ ಸಿಕ್ಕಿದ್ದು, ಅಥವಾ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ಮಹಾನ್ ವ್ಯಕ್ತಿ, ಹೀಗೆ ನಾವು ಕೇಳ್ತೇವೆ. ಹಾಗೆ ನಮ್ಮಲ್ಲಿ ಕೂಡ ಆದರ್ಶ ಗುಣಗಳು ನಿರ್ಮಾಣ ಆದರೆ ನಾವು ಕೂಡ ಆದರ್ಶ ಪ್ರಜೆಗಳಾಗ್ತೇವೆ, ದೇಶವನ್ನು ಮುನ್ನಡೆಸುವಂತಹ ಯೋಗ್ಯ ಪ್ರಜೆಗಳಾಗಿ ನಿರ್ಮಾಣ ಆಗ್ತೇವೆ. ಆಗ್ಬೋದಲ್ವಾ? ಹಾಗಾದರೆ ಒಳ್ಳೆಯ ಸಂಸ್ಕಾರ ನಿರ್ಮಾಣ ಆಯಿತು ಅಂತ ಹೇಳಿದರೆ ಎಷ್ಟು ಲಾಭ ಇದೆ ಅಲ್ವಾ ಅದರಿಂದ? ಹಾಗಾದರೆ ಅದನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಹೇಳಿ? ಇವತ್ತು ಸ್ವಲ್ಪ ಪರಿಶ್ರಮ ತಗೊಳ್ಳುವ, ಒಂದು ಸುಳ್ಳು ಹೇಳೋದು ಕಮ್ಮಿ ಮಾಡುವ, ಸ್ವಲ್ಪ ಬೇಗ ಮಲಗಲಿಕ್ಕೆ ಪ್ರಯತ್ನ ಮಾಡುವ, ಸ್ವಲ್ಪ ಟಿ ವಿ ನೋಡೋದು ಕಮ್ಮಿ ಮಾಡುವ, ಇದೆಲ್ಲ ಮಾಡ್ತಾ ಮಾಡ್ತಾ ಏನಾಗ್ತದೆ, ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರಗಳು ನಿರ್ಮಾಣ ಆಗ್ತಾ ಹೋಗ್ತದೆ. ಹೀಗೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡುವ. ಎಲ್ಲರೂ ಪ್ರಯತ್ನ ಮಾಡ್ತೀರಲ್ವಾ? ಏನು ಅನ್ನಿಸ್ತದೆ ನಿಮಗೆ, ಅರೆ ಇದೆಲ್ಲ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡಬೇಕು ಅನ್ನಿಸ್ತದ? ಖಂಡಿತ ಇಲ್ಲ. ನಾನು ದಿನನಿತ್ಯ ಮಾಡುವಂಥ ಕೃತಿ ಇದೆಲ್ಲ
ಅದರಲ್ಲೇ ಇದನ್ನು ಜೋಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಆಗ್ಬೋದಾ? ಮುಂದಿನ ವಾರ ಹೇಳಿ, ನಾವು ಯಾರ್ಯಾರು ಪ್ರಯತ್ನ ಮಾಡಿದ್ರಿ, ಏನೇನು ಪ್ರಯತ್ನ ಮಾಡಿದ್ರಿ, ಅದನ್ನು ಮುಂದಿನ ವಾರ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಆಗ್ಬೋದಲ್ವಾ? ಮಕ್ಕಳೇ, ಈಗ ನಾವು ಒಂದು ಒಳ್ಳೆಯ ಸಂಸ್ಕಾರ ನಿರ್ಮಾಣ ಮಾಡುವ ಬಗ್ಗೆ ಮಾತಾಡಿದ್ವಿ. ಅದರಲ್ಲಿ ಈ ವಾರ ನಾವು ಬೆಳಿಗ್ಗೆ ಬೇಗ ಎದ್ದು ರಾತ್ರಿ ಬೇಗ ಮಲಗೋದು, ಇದು ಒಂದು ಸಂಸ್ಕಾರ. ಬೆಳಿಗ್ಗೆ ಬೇಗ ಎದ್ದರೆ ಏನು ಲಾಭ ಆಗ್ತದೆ, ರಾತ್ರಿ ಲೇಟಾಗಿ ಮಲಗಿದರೆ ಏನು ಹಾನಿ ಆಗ್ತದೆ, ಅದನ್ನು ತಿಳ್ಕೊಳ್ಳೋಣ. ಅದೊಂದು ಗಾದೆ ಇದೆ, ಅಂದರೆ ಯಾರು ಎದ್ದಿಲ್ವೋ ಅವರು ಕಳ್ಕೊಳ್ತಾನೆ, ಯಾರು ಬೇಗ ಎದ್ದಿದ್ದಾನೋ ಪಡ್ಕೊಳ್ತಾನೆ ಅಂತ ಹೇಳಿ. ಅಂದರೆ ಯಾರು ಬೇಗ ಏಳುತ್ತಾರೆ ಅವರೊಟ್ಟಿಗೆ ಅವರಿಗೆಲ್ಲ ಐಶ್ವರ್ಯ ಪ್ರಾಪ್ತಿ ಆಗ್ತದೆ, ಧನವಂತ ಆಗ್ತಾರೆ, ದೀರ್ಘಾಯುಷ್ಯ ಪ್ರಾಪ್ತಿ ಆಗ್ತದೆ, ಹೀಗೇನೂ ಇದೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಬೆಳಿಗ್ಗೆ ನಾವು ಸೂರ್ಯೋದಯಕ್ಕೆ ಹೇಳಬೇಕು ಅಂತ ಹೇಳಿ. ಅಂದರೆ ಇವತ್ತು ನಾವು ಹಾಗೆ ಮಾಡ್ತೇವಾ ಹೇಳಿ? ನಾವೆಲ್ಲ ಹೇಳುವಾಗ ಎಷ್ಟು ತಡ ಆಗ್ತದಲ್ಲ, ಯಾಕೆ ತಡ ಆಗ್ತದೆ? ರಾತ್ರಿ ತುಂಬೋತ್ತು ಟಿ ವಿ ನೋಡ್ತೇವೆ, ಅಥವಾ ಮೊಬೈಲಲ್ಲಿ ಆಡ್ತೇವೆ, ಧಾರಾವಾಹಿಗಳನ್ನು ನೋಡ್ತೇವೆ, ಹೀಗೆ ಏನೋ ಮಾಡಿ ನಾವು ತುಂಬ ತಡವಾಗಿ ಮಲಗ್ತೇವೆ. ಏನಿದಂದರೆ ಓದಲಿಕ್ಕಿರ್ತದೆ ಅಂಥೇಳಿ ನಾವು ರಾತ್ರಿ ತುಂಬ ಲೇಟ್ ಮಾಡಿ ಓದ್ತಾ ಕೂತ್ಕೊಳ್ತೇವೆ. ಆದರೆ ಬೆಳಿಗ್ಗೆ ನಮ್ಮನ್ನು ಎಬ್ಬಿಸಬೇಕಾಗ್ತದೆ, 8 ಗಂಟೆ 9 ಗಂಟೆ ಆದರೂ ಹೇಳೋದಿಲ್ಲ. ಈಗಂತೂ ರಜೆ ಇದೆ, ಎಷ್ಟು ಗಂಟೆಗೆ ಹೇಳ್ತೀರಿ ನೀವೆಲ್ಲ? ಎಷ್ಟು ಮನೇನ ಎಬ್ಬಿಸಬೇಕಾಗ್ತದೋ ಏನಲ್ವಾ? ರಜೆ ಇದ್ದ ದಿವಸ ನಾವು 10 ಗಂಟೆಗೆ ಹೇಳ್ತೇವೆ. ಶಾಲೆ ಇರುವುದಾದರೆ 9 ಗಂಟೆಗೆ ಹೋಗಬೇಕಿದ್ರೆ 8 8:30 ತನಕ ಅಮ್ಮ ಎಬ್ಬಿಸ್ತಾ ಇರ್ತಾರೆ ನಮ್ಮನ್ನು, ಹೇಳಿ ಲೇಟಾಯಿತು ಲೇಟಾಯಿತು ಅಂತ ಹೇಳಿ. ಆಮೇಲೆ ಬಡಬಡ ಮಾಡಿಕೊಂಡು ನಮ್ಮದಷ್ಟೇ ವೈಯಕ್ತಿಕ ಮಾಡ್ಕೊಳ್ಳಿಕ್ಕೆ ನಮಗೆ ಸಮಯ. ನಮ್ಮದು ಬ್ಯಾಗ್ ಅಮ್ಮ ರೆಡಿ ಮಾಡಬೇಕು, ಟಿಫಿನ್ ಅಮ್ಮ ರೆಡಿ ಮಾಡಬೇಕು, ಕೆಲವು ಮಕ್ಕಳಿಗಂತೂ ತಿನ್ನಿಸೋದು ಕೂಡ ಮಾಡಬೇಕಾಗ್ತದೆ. ಸಮಯ ಇರುವುದಿಲ್ಲಲ್ಲ, ಬೇಗ ಬೇಗ ಮಾಡಿ ಕಳಿಸಬೇಕಾಗ್ತದೆ. ಅಂದರೆ ನಾನು ತಡವಾಗಿ ಎದ್ದರೆ ಅದರ ಪರಿಣಾಮ ಎಷ್ಟಾಗ್ತದೆ, ಅಥವಾ ರಾತ್ರಿ ನಾನು ತಡವಾಗಿ ಮಲಗಿದೆ ಅಂತ ತಿಳ್ಕೊಳ್ಳುವ, ಅದರಿಂದ ಏನು ಹಾನಿ ಆಗ್ತದೆ? ಉದಾಹರಣೆಗೆ ಮೊಬೈಲ್ ನೋಡಿ ಇದೆಲ್ಲ ಮಾಡಿ ನಾವು ತಡವಾಗಿ ಮಲಗಿದ್ವಿ ಅಂತ ತಿಳ್ಕೊಳ್ಳುವ, ರಾತ್ರಿ ನಾವು ನಿದ್ದೆ ಬಿಟ್ಟೆವು ಅಂತಾದರೆ ನಮ್ಮ ಶರೀರದಲ್ಲಿ ಉಷ್ಣತೆಯ ಪ್ರಮಾಣ ಹೆಚ್ಚಾಗ್ತದೆ. ಉಷ್ಣತೆ ಹೆಚ್ಚಾದರೆ ಏನಾಗ್ತದೆ? ಎಸಿಡಿಟಿ ಆಗ್ತದೆ, ಹೊಟ್ಟೆ ನೋವು ಬರ್ಬೋದು, ಹೊಟ್ಟೆ ಉರಿ ಬರ್ಬೋದು, ಹೀಗೆಲ್ಲ ಬೇರೆ ಬೇರೆ ಕಾಯಿಲೆಗಳು ಉಲ್ಬಣ ಆಗ್ತದೆ, ಸರಿ ಅಲ್ವಾ? ಅಷ್ಟು ಮಾತ್ರ ಅಲ್ಲ, ಕಣ್ಣು ನೋವು ಬರ್ಬೋದು ನಮಗೆ, ಅಥವಾ ಶಾಲೆಗೆ ಹೋಗಿರ್ತೇವೆ ಅಲ್ಲಿ ನಿದ್ರೆ ಬರಲಿಕ್ಕೆ ಶುರುವಾಗ್ಬೋದು, ನಮ್ಮ ಸ್ನೇಹಿತರ ಜೊತೆ ಆಟ ಆಡಲಿಕ್ಕೂ ನಮಗೆ ಉತ್ಸಾಹ ಇರೋದಿಲ್ಲ, ಯಾಕಂದ್ರೆ ನಮ್ಮದು ಮಂಕುತನ ಬಂದುಬಿಡ್ತದೆ ನಮಗೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ರಾತ್ರಿ ತುಂಬ ಹೊತ್ತು ನಿದ್ದೆ ಬಿಡಬಾರ್ದು. ಆದರೆ ಬೆಳಿಗ್ಗೆ ಬೇಗನೆ ಏಳುವ, ಬೆಳಿಗ್ಗೆ ಬೇಗ ಇದ್ದರೆ ಏನು ಲಾಭ ಆಗ್ತದೆ? ಬೆಳಗಿನ ವಾತಾವರಣ ತುಂಬ ಶುದ್ಧ ಇರ್ತದೆ, ಪವಿತ್ರತೆ ಇರ್ತದೆ, ತುಂಬ ಶಾಂತ ಇರ್ತದೆ, ಮತ್ತು ಬೆಳಿಗ್ಗೆ ಉತ್ಸಾಹ ಹೆಚ್ಚಿರ್ತದೆ. ಅಂದರೆ ಬೆಳಿಗ್ಗೆ ನಾವು ಓದಲಿಕ್ಕೆ ಕೂತೇವು ಅಂತ ತಿಳ್ಕೊಳ್ಳುವ, ನಮಗೆ ಏಕಾಗ್ರತೆ ಕೂಡ ಹೆಚ್ಚು ಬರ್ತದೆ. ಮತ್ತು ಬೆಳಿಗ್ಗೆ ನಮ್ಮದು ಏನಾದರೂ ಕೆಲಸ ಕಾರ್ಯಗಳಿದೆ ಅಂತ ತಿಳ್ಕೊಳ್ಳುವ, ಅದು ಮಾಡುವಾಗ ಉತ್ಸಾಹ ಹೆಚ್ಚಿರ್ತದಲ್ಲ, ಅದಕ್ಕೆ ವೇಗ ಹೆಚ್ಚು ಸಿಗ್ತದೆ. ಅಂದರೆ ಬೆಳಿಗ್ಗಿನ ವಾತಾವರಣ ತುಂಬ ಸಾತ್ವಿಕತೆ ಇರ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಬೋದು. ಆ ಸಮಯದಲ್ಲಿ ನಾವು ಜಪ ಮಾಡ್ಬೋದು, ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು, ಆಗ ಅದರದ್ದು ಹೆಚ್ಚು ಲಾಭ ಆಗ್ತದೆ. ಆದ್ದರಿಂದ ನಾವೆಲ್ಲರೂ ಏನು ಮಾಡುವ? ಬೆಳಿಗ್ಗೆ ಬೇಗನೆ ಏಳುವ, ರಾತ್ರಿ ಬೇಗ ಮಲಗುವ, ಬೆಳಿಗ್ಗೆ ಬೇಗನೆ ಏಳುವ. ಈಗ ಬೆಳಿಗ್ಗೆ ಬೇಗನೆ ಎದ್ದು ಅದರ ಲಾಭ ಪಡೀಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಆಗ್ಬೋದಲ್ವಾ? ನಮಗೆಲ್ಲರಿಗೂ ಕೂಡ ದೇವತೆಗಳ ಆಶೀರ್ವಾದ ಸಿಗಬೇಕು ಅಂತ ಅನ್ನಿಸ್ತದಲ್ವಾ? ಹಾಗೆಲ್ಲರೂ ಕೂಡ ಬೇಗನೆ ಏಳೋಣ. ಇಂದು ನಾವು ಶ್ರೀರಾಮನ ಕೃಪೆಯನ್ನು ಪಡೆಯಬೇಕು, ಅದಕ್ಕೋಸ್ಕರ ನಾವೆಲ್ಲರೂ ಶ್ರೀರಾಮರಕ್ಷಾ ಸ್ತೋತ್ರದ ಪಠನ ಮಾಡೋಣ. ಮಕ್ಕಳೇ, ನಿಮ್ಮ ಹತ್ರ ರಾಮರಕ್ಷಾ ಸ್ತೋತ್ರ ಪುಸ್ತಕ ಇದ್ದರೆ ಅದನ್ನು ಹಿಡ್ಕೊಂಡು ಕೂತ್ಕೊಳ್ಬೋದು. ಇಲ್ಲಿಂದ ಏನು ಹೇಳ್ತೇವಲ್ಲ ಅದೇ ಪ್ರಕಾರ ನಾವು ಒಟ್ಟಿಗೆ ಹೇಳ್ಬೋದು. ಯಾರ ಹತ್ರ ಪುಸ್ತಕ ಇಲ್ಲ ಅವರು ನಮ್ಮ ಜೊತೆಗೆ ಒಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಆಗ್ಬೋದಲ್ವಾ? ಎಲ್ಲರೂ ಕೂಡ ಸಾಕ್ಷಾತ್ ಶ್ರೀರಾಮಚಂದ್ರ ನಮ್ಮ ಎದುರುಗಡೆ ಕುಳಿತಿದ್ದಾರೆ, ಅವರ ಎದುರುಗಡೆ ನಾವೆಲ್ಲರೂ ಕೈಜೋಡಿಸಿ ಕೂತಿದ್ದೇವೆ. ಹೀಗೆ ಭಕ್ತಿಯಿಂದ ಶ್ರೀರಾಮರಕ್ಷಾ ಸ್ತೋತ್ರದ ಪಠನ ಮಾಡಲು ಪ್ರಯತ್ನ ಮಾಡೋಣ. ಶ್ರೀ ಗಣೇಶಾಯ ನಮಃ. ಅಸ್ಯ ಶ್ರೀರಾಮರಕ್ಷಾಸ್ತೋತ್ರಮಂತ್ರಸ್ಯ ಬುಧಕೌಶಿಕ ಋಷಿ ಶ್ರೀ ಸೀತಾರಾಮಚಂದ್ರೋ ದೇವತಾ ಅನುಷ್ಟುಪ್ ಛಂದಃ ಸೀತಾಶಕ್ತಿ ಶ್ರೀಮದ್ ಹನುಮಾನ್ ಕೀಲಕಂ ಶ್ರೀರಾಮಚಂದ್ರ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ. ಅಥ ಧ್ಯಾನಂ ಧ್ಯಾಯೇದಾಜಾನುಬಾಹುನ್ ಧೃತಶರಧನುಷಂ
बद्धपद्मासनस्थं पीतं वासो वसानं नवकमलदलस्परधिनेत्रं प्रसन्नं वामाङ्कारूढसीता मुखकमलमिलल्लोचनं नीरदाभं नानालङ्कारदीप्तं दधतमुरुजटा मण्डलं रामचन्द्रम् इति ध्यानं चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनं ध्यात्वा नीलोत्पलश्यामं रामं राजीवलोचनं जानकीलक्ष्मणोपेतं जटामुकुटमण्डितं सासीतूर्णधनुर्बाण पाणिन्नक्तञ्चरान्तकं स्वलीलया जगत्रातुम् आविर्भूतमजं विभुं रामरक्षां पठेत् प्राज्ञ पापघ्निं सर्वकामदां शिरो मे राघवः पातु भालं दशरथात्मजः कौसल्येयो दृशौ पातु विश्वामित्रप्रियश्रुति घ्राणं पातु मखत्राता मुखं सौमित्रिवत्सलः जिह्वां विद्यानिधिः पातु कण्ठं भरतवन्दिता स्कन्धौ दिव्यायुधः पातु भुजौ भग्निशकार्मुकः करौ सीतापतिः पातु हृदयं जामदग्नजित् मध्यं पातु खरध्वंसी नाभिञ्जाम्बवदाश्रयः सुग्रीवेशः कटी पातु सक्थिनी हनुमत्प्रभु ऊरुरघुत्तमः पातु रक्षः कुलविनाशकृत् जानुनी सेतुकृत् पातु जङ्घे दशमुखान्तकः पादौ विभीषणश्रीद पातु रामोऽखिलं वपुः एतां रामबलोपेतां रक्षां यः सुकृती पठेत् सचिरायुः सुखी पुत्री विजयी विनयी भवेत् पातालभूतलव्योम चारिणश्छद्मचारिणः न द्रष्टुमपि शक्तास्ते रक्षितं रामनामभि रामेति रामभद्रेति रामचन्द्रेति वा स्मरन् नरो न लिप्यते पापैर्भुक्तिं मुक्तिञ्च विन्दति जगज्जैत्रेकमन्त्रेण रामनाम्नाभिरक्षितं यः कण्ठे धारयेत्तस्य करस्थाः सर्वसिद्धयः वज्रपञ्जरनामेदं यो रामकवचं स्मरेत् अव्याहताज्ञः सर्वत्र लभते जयमङ्गलम् आदिष्टवान् यथा स्वप्ने रामरक्षामिमां हरः तथा लिखितवान् प्रातः प्रबुद्धो बुधकौशिकः आरामः कल्पवृक्षाणां विरामः सकलापदाम् अभिरामस्त्रिलोकानां रामश्रीमांसनः प्रभुः तरुणौ रूपसम्पन्नौ सुकुमारौ महाबलौ पुण्डरीकविशालाक्षौ चीरकृष्णाजिनाम्बरौ फलमूलाशिनौ दान्तौ तापसौ ब्रह्मचारिणौ पुत्रौ दशरथस्यैतौ भ्रातरौ रामलक्ष्मणौ शरण्यौ सर्वसत्त्वानां श्रेष्ठौ सर्वधनुष्मतां रक्षःकुलनिहन्तारौ त्रायेतान्नौ रघुत्तमौ आत्तसज्जधनुषा विशुस्पृशा वक्षया शुगनिषङ्गसङ्गिनौ रक्षणाय मम रामलक्ष्मणावग्रतः पथि सदैव गच्छताम् सन्नद्धः कवची खड्गी चापबाणधरो युवा गच्छन् मनोरथोऽस्माकं रामः पातु स लक्ष्मणः रामो दाशरथिः शूरो लक्ष्मणानुचरो बली काकुत्स्थः पुरुषः पूर्ण कौसल्येयो रघुत्तमः वेदान्तवेद्यो यत्नेश पुराणपुरुषोत्तमः जानकीवल्लभः श्रीमान् अप्रमेयपराक्रमः
इत्येतानि जपन्नित्यं मद्भक्तश्रद्धयान्वितः अश्वमेधाधिकं पुण्यं सम्प्राप्नोति न संशयः। रामं दूर्वादलश्यामं पद्माक्षं पीतवाससं स्तुवन्ति नामभिर्दिव्यैर्न ते संसारिणो नरः। रामं लक्ष्मणपूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिं। रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। श्रीराम राम रघुनन्दन राम राम श्रीराम राम भरताग्रज राम राम श्रीराम राम रणकर्कश राम राम श्रीराम राम शरणं भव राम राम श्रीरामचन्द्रचरणौ मनसा स्मरामि श्रीरामचन्द्रचरणौ वचसा गृह्णामि श्रीरामचन्द्रचरणौ शिरसा नमामि श्रीरामचन्द्रचरणौ शरणं प्रपद्ये। माता रामो मत्पिता रामचन्द्र स्वामी रामो मत्सखा रामचन्द्र सर्वस्वं मे रामचन्द्रो दयालुर्नान्यं जाने नैव जाने न जाने। दक्षिणे लक्ष्मणो यस्य वामे तु जनकात्मजा पुरतो मारुतिर्यस्य तं वन्दे रघुनन्दनं। लोकाभिरामं रणरङ्गधीरं राजीवनेत्रं रघुवंशनाथं कारुण्यरूपं करुणाकरन्तं श्रीरामचन्द्रं शरणं प्रपद्ये। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये। कूजन्तं राम रामेति मधुरं मधुराक्षरम् आरुह्यः कविताशाखां वन्दे वाल्मीकिकोकिलम्। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं। भरजनं भवबीजानां अर्जनं सुखसम्पदां तर्जनं यमदूतानां राम रामेति गर्जनं। रामो राजमणिः सदा विजयते रामं रमेशं भजे। रामेणाभिहता निशाचरचमु रामाय तस्मै नमः। रामान्नास्ति परायणं परतरं रामस्य दासोऽस्म्यहं। रामे चित्तलयः सदा भवतु मे भो राम मामुद्धर। राम रामेति रामेति रमे रामे मनोरमे सहस्रनामतत्तुल्यं रामनामवरानने। इति श्रीबुधकौशिकविरचितं श्रीरामरक्षास्तोत्रं सम्पूर्णं श्रीसीतारामचन्द्रार्पणमस्तु। ಮಕ್ಕಳೇ, ಈಗ ನಾವೆಲ್ಲರೂ ರಾಮರಕ್ಷಾ ಸ್ತೋತ್ರವನ್ನು ಕೇಳಿದ್ವಿ, ಸ್ವತಃ ನೀವು ಕೂಡ ಹೇಳಿದ್ರಿ. ನಿಮಗೇನು ಅನ್ನಿಸ್ತು ಕೇಳಿದ ಮೇಲೆ? ಎಲ್ರಿಗೂ ಆನಂದ ಆಯ್ತಲ್ಲ, ಎಲ್ರಿಗೂ ಒಳ್ಳೇದನ್ನಿಸ್ತು. ಸಾಕ್ಷಾತ್ ಶ್ರೀರಾಮನೇ ನಮ್ಮೆದುರುಗಡೆ ನಿಂತಿದ್ದಾನೆ, ಅವನ ಚರಣದಲ್ಲೇ ನಾವೆಲ್ಲರೂ ಕೂತ್ಕೊಂಡು ಹೇಳ್ತಾ ಇದ್ವಿ, ಹೀಗೆ ಭಾವ ಬಂತಲ್ಲ. ನಾವು ಎಲ್ಲರೂ ಕೂಡ ಮನೆಯಲ್ಲಿ ಪ್ರತಿ ದಿವಸ ಹೇಳಲಿಕ್ಕೆ ಪ್ರಯತ್ನ ಮಾಡುವ. ಪ್ರತಿ ದಿವಸ ನಮಗೆ ಶ್ರೀರಾಮನ ಕೃಪೆ ಆಗಬೇಕಲ್ವಾ? ಅವರ ಆಶೀರ್ವಾದ ನಮಗೆ ಬೇಕಲ್ವಾ? ಅದೇ ಭಕ್ತಿಯಿಂದ ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡೋಣ. ಇವತ್ತಿನ ಬಾಲ ಸಂಸ್ಕಾರ ವರ್ಗದಲ್ಲಿ ನಾವು ಏನೇನು ಕಲಿತೇವೆ ಹೇಳಿ? ಸದಾಚಾರ ನಮ್ಮ ಜೊತೆ ಇದ್ದರೆ ಹೇಗೆ ಲಾಭ ಆಗ್ತದೆ? ಯಶಸ್ಸಿರ್ಬೋದು, ಶ್ರೀ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಎಲ್ಲರೂ ನಮ್ಮ ಜೊತೆನೇ ಇರ್ತಾರೆ, ಅದನ್ನು ಕಲಿತ್ವಿ. ಸರಿ ಅಲ್ಲ,
ಅದರ ಜೊತೆಗೆ ನಮ್ಮಲ್ಲಿ ಏನಿದೆ ಅದರಲ್ಲಿ ಸಂತೃಪ್ತಿಯನ್ನು ಪಡೀಬೇಕು, ಭಗವಂತ ಕೊಟ್ಟದರಲ್ಲಿ ನಮಗೆ ತೃಪ್ತಿ ಇರಬೇಕು. ಅದನ್ನು ಕೂಡ ಒಂದು ಕಥೆಯ ಮೂಲಕ ಕಲಿತಿದ್ವಿ. ಅಷ್ಟು ಮಾತ್ರ ಅಲ್ಲ, ನಮ್ಮಲ್ಲಿ ಉತ್ತಮ ಸಂಸ್ಕಾರಗಳು ಯಾಕೆ ಅವಶ್ಯಕ ಇದೆ, ಯಾವ್ಯಾವ ದೋಷ ತೆಗೆದ್ರೆ ಯಾವ ಗುಣಗಳು ಬರ್ತದೆ ಅದನ್ನು ಕೂಡ ಇವತ್ತು ಕಲ್ತೀವಿ ಅಲ್ವಾ. ಎಲ್ರಿಗೂ ಒಳ್ಳೇದನ್ನಿಸ್ತಲ್ಲ ಇವತ್ತು, ನೀವು ನಿಮ್ಮ ನಿಮ್ಮಲ್ಲಿ ಏನೇನಿದೆ ಅದನ್ನೆಲ್ಲ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರಲ್ವಾ. ನಿದ್ದೆ ಕಮ್ಮಿ ಮಾಡಬೇಕು, ಒಳ್ಳೆಯ ಗುಣ ಬರಬೇಕು, ಹೀಗೆಲ್ಲರೂ ಪ್ರಯತ್ನ ಮಾಡ್ತೀರಲ್ಲ. ಖಂಡಿತ ಎಲ್ಲರೂ ಪ್ರಯತ್ನ ಮಾಡ್ತೀರಿ, ಹೀಗೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಇವತ್ತು ಈ ಬಾಲಸಂಸ್ಕಾರ ವರ್ಗವನ್ನು ಕೃತಜ್ಞತೆಯ ಮೂಲಕ ಮುಕ್ತಾಯ ಮಾಡೋಣ. ನಾವೆಲ್ಲರೂ ಕೂಡ ಕೈ ಜೋಡಿಸೋಣ, ಸಾಕ್ಷಾತ್ ಭಗವಂತನ ಚರಣಗಳಲ್ಲಿ ಕೃತಜ್ಞತೆ ವ್ಯಕ್ತಪಡಿಸೋಣ. ಹೇ ಭಗವಂತ, ನಿಮ್ಮ ಕೃಪೆಯಿಂದಲೇ ಇಂದಿನ ಈ ಬಾಲಸಂಸ್ಕಾರ ವರ್ಗವು ನಿರ್ವಿಘ್ನವಾಗಿ ನಡೆಯಿತು. ಅದಕ್ಕಾಗಿ ತಮ್ಮ ಕೋಮಲ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇವೆ. ಹೇ ಭಗವಂತ, ಈ ಒಂದು ಸಂಸ್ಕಾರ ವರ್ಗದಲ್ಲಿ ಹೇಳಿದಂತಹ ಪ್ರತಿಯೊಂದು ವಿಚಾರಗಳನ್ನು ನಮಗೆ ಕೃತಿಯ ಸ್ವರೂಪದಲ್ಲಿ ತರುವಂತೆ ನೀವೇ ಬುದ್ಧಿ ಕೊಡಿ, ಪ್ರೇರಣೆ ಕೊಡಿ, ಶಕ್ತಿ ಕೊಡಿ. ಇದೇ ತಮ್ಮ ಕೋಮಲ ಚರಣಗಳಲ್ಲಿ ಸಂಪೂರ್ಣ ಶರಣಾಗಿ ಪ್ರಾರ್ಥನೆ. ಮಕ್ಕಳೇ, ಬಾಲಸಂಸ್ಕಾರ ವರ್ಗದಲ್ಲಿ ತುಂಬ ವಿಷಯಗಳನ್ನು ಕಲ್ತ್ವಿ ನಾವು. ಹೀಗೆ ಇನ್ನೂ ನಿಮಗೆ ಅನ್ನಿಸ್ಬೋದು, ನಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು, ಪ್ರತಿ ದಿವಸ ಬೇಕು, ಹೀಗೆ ನಮಗೆ ಅನ್ನಿಸ್ತಾ ಇರ್ಬೋದು. ಅದಕ್ಕಾಗಿ ನಮ್ಮ ಸಂಕೇತ ಸ್ಥಳ www.balasamskara.com ಇದಕ್ಕೆ ಸಂಪರ್ಕ ಮಾಡ್ಬೋದು. ಆಮೇಲೆ ಏನಾದರೂ ಪ್ರಶ್ನೆ ಇದೆ, ಅದನ್ನು ಕೇಳಬೇಕಿದೆ, ಫೋನ್ ಮಾಡಿ ಮಾತಾಡಬೇಕಿದೆ, ಹೀಗೇನಾದರೂ ಅನಿಸಿದರೆ ನಮ್ಮ ಸ್ಕ್ರೀನಲ್ಲಿ ಸಂಪರ್ಕ ಕ್ರಮಾಂಕ ಇದೆ, ಆ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು. ಸ್ವತಃ ನೀವು ಕೂಡ ನಿಮ್ಗೆ ಏನೇನು ಕಲಿಕೆ ಸಿಕ್ಕಿತ್ತು, ಏನೇನು ನಿಮ್ಮಲ್ಲಿ ಬದಲಾವಣೆ ಆಯಿತು, ಅದನ್ನು ಕೂಡ ನೀವು ಬರೆದು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಎಲ್ಲರೂ ಪ್ರಯತ್ನ ಮಾಡುವ ಅಲ್ಲ. ಇನ್ನು ನಮ್ಮ ಭೇಟಿ ಮುಂದಿನ ವಾರ ಹೊಸ ವಿಷಯ, ಹೊಸ ಕಥೆಗಳೊಂದಿಗೆ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.